ನಮಸ್ಕಾರ ಪ್ರಿಯ ವೀಕ್ಷಕರೇ, ಆನ್ಲೈನ್ ವಿಚಾರ ಸರಣಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಕೋವಿಡ್ ಕಂಟಕ ಇಡೀ ಜಗತ್ತನ್ನು ವ್ಯಾಪಿಸಿದೆ. ಮೊದಲನೇ ಅಲೆಗಿಂತ ಎರಡನೇ ಅಲೆ ಅತ್ಯಂತ ತೀವ್ರವಾಗಿ ಮಾನವ ಕುಲವನ್ನು ಕಾಡ್ತಾ ಇದೆ. ಹೌದು, ಇಲ್ಲಿ ಏನು ವಯಸ್ಸಿನ ಅಂತರ ಕಂಡುಬರ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅನ್ನುವಂಥದ್ದು ಮಧುಮೇಹ, ರಕ್ತದೊತ್ತಡ, ಅಸ್ತಮ, ಹಾಗೆಯೇ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂಥ ಜನರಿಗೆ ಅತೀವವಾದಂಥ ತೊಂದರೆಯನ್ನು ಕೊಡ್ತಿದೆ ಎನ್ನುವಂಥದ್ದು ಅಲ್ಲಲ್ಲಿ ಕೇಳ್ತಾ ಇದ್ದೀವಿ ನಾವು. ಹೌದಾ, ವಿಶೇಷವಾಗಿ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂಥ ರೋಗಿಗಳಿಗೆ ಇದು ಯಾವ ರೀತಿ ಕಂಟಕವಾಗ್ತಾ ಇದೆ, ಮತ್ತು ಈ ಸಂದರ್ಭದಲ್ಲಿ ಕ್ಯಾನ್ಸರ್ ಪೀಡಿತರು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕು, ಏನೆಲ್ಲ ಮಾರ್ಗಗಳನ್ನು ಅನುಸರಿಸೋದ ಮೂಲಕ, ಯಾಕೆಂದರೆ ಕೋವಿಡ್ಡೇ ಭೀಕರವಾದ್ದು ಅಂತಂದರೆ ಕ್ಯಾನ್ಸರ್ನ ಆತಂಕ ಕೂಡ ರೋಗಿಯನ್ನು ಕಾಡಿ ಬಹುಶಃ ಅದು ಬೇರೆ ಬೇರೆ ರೀತಿಯ ತೊಂದರೆಗೆ ಮನುಷ್ಯನನ್ನು ಕಾಣ್ಬೋದು ಅಥವಾ ಕಾಡಬಹುದು. ಇಂಥ ಸಂದರ್ಭದಲ್ಲಿ ವೈದ್ಯರ ಮಾತು, ವೈದ್ಯರ ಸಲಹೆ ಬಹಳ ಮುಖ್ಯ. ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕ್ಯಾನ್ಸರ್ ನಿರ್ವಹಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಆನ್ಲೈನ್ ಚರ್ಚೆಯಲ್ಲಿ ನಾವು ಮುಂದಾಗಿದ್ದೇವೆ. ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಡಾಕ್ಟರ್ ಸವಿತಾ ಎಂ ಡೇವಿಡ್ ಅವರು, ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದರೆ ವಿಕಿರಣ ಗಂತಿ ಶಾಸ್ತ್ರಜ್ಞರಾಗಿ ಹೆಸರು ಮಾಡಿರತಕ್ಕಂಥ ಡಾಕ್ಟರ್ ಸವಿತಾ ಎಂ ಡೇವಿಡ್. ನಮಸ್ತೆ, ಥ್ಯಾಂಕ್ ಯು. ಓಕೆ, ನಾನು ಪೀಠಿಕೆಯಲ್ಲಿ ಹೇಳ್ತಾ ಇದ್ದೆ, ಈಗಾಗಲೇ ಕೋವಿಡ್ಡೇ ಒಂದು ರೀತಿ ತೊಂದರೆ ಅಂತ ಅಂದರೆ, ತೊಂದರೆಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಇದು ಎಷ್ಟರ ಮಟ್ಟಿಗೆ ಬಾಧೆಯನ್ನು ಕೊಡುತ್ತೆ? ನಾವು ಕೇಳ್ತೀವಿ, ಅಲ್ಲಲ್ಲೇ ಓದ್ತಿರ್ತೇವೆ, ಮಧುಮೇಹ, ರಕ್ತದೊತ್ತಡ, ಅಸ್ತಮಾ ಇಂಥ ಸಮಸ್ಯೆಯಲ್ಲಿರ್ತಕ್ಕಂಥ ಏನು ರೋಗಿಗಳನ್ನು ತೀವ್ರಗತಿಯಲ್ಲಿ ಕಾಡುತ್ತೆ ಈ ಕೋವಿಡ್ ಅಂತ ಕೇಳ್ತೀವಿ. ಹಾಗೆಯೇ ಕ್ಯಾನ್ಸರ್ ಪೀಡಿತರನ್ನು ಕೂಡ ಕಾಡುತ್ತಾ? ಹೌದು, ನೀವು ಹೇಳಿದ ಪ್ರಕಾರ ಈ ಮಧುಮೇಹ ಮತ್ತೆ ರಕ್ತದೊತ್ತಡ, ಬೇರೆ ಬೇರೆ ಕಾಯಿಲೆ ಇರುವ ಪೇಷಂಟ್ಸ್ಗೆ ಹೇಗೆ ಕೋವಿಡ್ ಇನ್ನೂ ರಭಸವಾಗಿ ಕಾಣಿಸ್ಕೊಳ್ಳುತ್ತದೆ, ಅದೇ ರೀತಿನಲ್ಲಿ ಕ್ಯಾನ್ಸರ್ ಅಲ್ಲೂ ಕೂಡ ಇದು ತುಂಬಾ ತೊಂದರೆ ಕೊಡುವಂತ ಒಂದು ಮಾರಿಯಾಗಿದೆ. ಈ ಕ್ಯಾನ್ಸರ್ ಪೇಷಂಟ್ಸ್ ಬಹಳ ಜನ ವಯಸ್ಕರಾಗಿರ್ತಾರೆ, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಇಮ್ಯುನಿಟಿ ಅಂದ್ರೆ ನಮ್ಮ ಶರೀರಕ್ಕೆ ಒಂದು ರೋಗಾಣುವನ್ನು ಹೋರಾಡುವ ಶಕ್ತಿ. ಸೊ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಬಹಳ ಜನ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರ್ತಾರೆ, ಅಂದ್ರೆ ಈ ಶಕ್ತಿ ಕಡಿಮೆ ಇರುತ್ತದೆ. ಸೊ ಏನಾಗುತ್ತೆ ಅಂದ್ರೆ, ಈಗ ಏನಾದ್ರೂ ರೆಗ್ಯುಲರ್ ಆಗಿರೋ ಬೇರೆ ಮನುಷ್ಯರಿಗೆ, ನಾರ್ಮಲ್ ಇಮ್ಯುನಿಟಿ ಇರುವ ಮನುಷ್ಯರಿಗೆ ಏನಾದ್ರೂ ಒಂದು ರೋಗಾಣು ಅಟ್ಯಾಕ್ ಆದ್ರೆ ಅದನ್ನ ನಿವಾರಿಸುವ ಶಕ್ತಿ ಇರುತ್ತದೆ, ಆದ್ರೆ ಈ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಅಲ್ಲಿ ಅದು ತೀರಾ ಕಡಿಮೆ ಇರುತ್ತೆ. ಇದು ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ. ಈ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಯಾಕೆ ಈ ಇಮ್ಯೂನ ಕಾಂಪ್ರಮೈಸ್ಡ್ ಸ್ಟೇಟ್ ಇರುತ್ತೆ ಅಂತ, ಇದು ಅವರು ವಯಸ್ಸಲ್ಲಿ ಹಿರಿಯರಾಗಿರ್ತಾರೆ, ಅಥವಾ ಅವರು ಬಿಳಿ ರಕ್ತದ ಕಣ ಕಡಿಮೆ ಇರುತ್ತದೆ. ಈ ಬಿಳಿ ರಕ್ತದ ಕಣ ಯಾಕೆ ಕಡಿಮೆ ಇರುತ್ತದೆ ಅಂದ್ರೆ ಅದು ಕಾಯಿಲೆಯಿಂದಲೇ ಇರಬಹುದು. ಉದಾಹರಣೆಗೆ ಸ್ತನದ ಕ್ಯಾನ್ಸರ್ ಅಥವಾ ಬೇರೆಯ ಕ್ಯಾನ್ಸರ್ ಬೋನ್ ಮ್ಯಾರೋಗೆ ಹೋಗುವುದು, ಅಥವಾ ಟ್ರೀಟ್ಮೆಂಟ್ ಇಂದಲೂ ಅವರಿಗೆ ರಕ್ತದ ಕಣ ಕಡಿಮೆ ಇರಬಹುದು. ಕೀಮೋಥೆರಪಿಯಿಂದ ಅಥವಾ ಲಾರ್ಜ್ ಫೀಲ್ಡ್ ರೇಡಿಯೇಷನ್ ಇದರಿಂದನೂ ಅವರಿಗೆ ಕಡಿಮೆ ಇರಬಹುದು. ಆಹಾರದ ಕೊರತೆ, ಸೊ ಆಹಾರದ ಕೊರತೆ ಇಲ್ಲದಿದ್ರೆ ಆ ಅಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಕಡಿಮೆ ಇರುತ್ತದೆ. ಸೊ ಇದಕ್ಕೆ ಇದರಿಂದ ಅವರ ಇಮ್ಯುನಿಟಿ ಕಡಿಮೆ ಇರುತ್ತದೆ. ಸ್ಟಡೀಸ್ ಮಾಡಿದ್ದಾರೆ, ಇದರಲ್ಲಿ ತೋರಿಸಿದ್ದಾರೆ ದಟ್ ಎಸ್ಪೆಷಲಿ ಫ್ಯೂ ಕ್ಯಾನ್ಸರ್ಸ್, ಲ್ಯುಕೀಮಿಯಾಸ್, ಲಿಂಫೋಮಾಸ್, ಲಂಗ್ ಕ್ಯಾನ್ಸರ್ಸ್ ಇವರಲ್ಲಿ ಇನ್ನೂ ತೀವ್ರವಾಗಿ ಕಾಣಿಸ್ತದೆ. ಓಕೆ, ಅಂದರೆ ರೋಗ ನಿರೋಧಕ ಶಕ್ತಿ ಯಾರ ದೇಹದಲ್ಲಿ ತುಂಬ ಕಡಿಮೆ ಇರುತ್ತೋ, ಪ್ರತಿಕಾಯ ಅಂದರೆ ತಡೆದುಕೊಳ್ಳುವಂಥ ಶಕ್ತಿ ಯಾರಲ್ಲಿ ಕಡಿಮೆ ಇರುತ್ತೋ ಅವ್ರಿಗೆ ಇದು ಕೋವಿಡ್ಡು ಅಂದರೆ ಈಗಾಗಲೇ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಕೋವಿಡ್ಡು ದೊಡ್ಡ ಪ್ರಮಾಣದಲ್ಲಿ ತೊಂದರೆಯನ್ನು ಕೊಡುತ್ತೆ ಅಂತೀರಿ. ಕೆಲವು ಅಂದರೆ ಯಾರನ್ನು ಯಾವ ರೀತಿಯ ಕ್ಯಾನ್ಸರ್ ಪೀಡಿತರಿಗೆ ಇದು ತೊಂದರೆ ಆಗ್ಬೋದು ಅಂತೇಳಿ ಸೂಚ್ಯವಾಗಿ ಹೇಳಿದಿರಿ. ಇದಕ್ಕೇನಾದರೂ ವಯೋಮಾನ ಅಥವಾ ನಿರ್ದಿಷ್ಟವಾಗಿ ನಿಮ್ಮ ನಮ್ಮಲ್ಲಿ ಬೇರೆ ಬೇರೆ ಥರದ ಕ್ಯಾನ್ಸರ್ನ ಹೇಳ್ತೀರಿ, ಯಾವ ಥರದ ಕ್ಯಾನ್ಸರ್ ಪೀಡಿತರಿಗೆ ಅಥವಾ ರೋಗಿಗಳಿಗೆ ಇದು ಹೆಚ್ಚಾಗಿ ತೊಂದರೆಯನ್ನು ಕೊಡ್ಬೋದು ಅಥವಾ ಮಾರಣಾಂತಿಕವಾಗಿ ಕಾಡ್ಬೋದು? ಅದೇ ಹೇಳಿದ್ನಲ್ಲ, ವಯಸ್ಸಾದವರಿಗೆ ಮತ್ತೆ ರಕ್ತದ ಕಣ ಕಡಿಮೆ ಇರುವವರಿಗೆ, ಅಂದ್ರೆ ಐದರ್ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ಅಥವಾ ಕ್ಯಾನ್ಸರ್ ಇಂದಲೇ, ಮತ್ತೆ ಆಹಾರದ ಕೊರತೆ,
ಇರುವವರಿಗೆ ಲ್ಯುಕೀಮಿಯಾಸ್, ಲಿಂಫೋಮಾಸ್, ಲಂಗ್ ಕ್ಯಾನ್ಸರ್ಸ್ ಇಂತಹ ಪೇಷಂಟ್ಸ್ ಅಲ್ಲಿ ಅದು ಬಹಳ ಕಾಣಿಸ್ಕೊಳ್ಳುತ್ತದೆ. ಯಾವ ವಯಸ್ಸಿನವರಿಗೆ ಇದು ತೀವ್ರ ಪ್ರಮಾಣದಲ್ಲಿ ಕಾಣಬಹುದು? 60 ವಯಸ್ಸಿನ ಮೇಲ್ಪಟ್ಟವರಿಗೆ ಇದು ಬಹಳ ಇರುತ್ತದೆ. ಯಾಕೆಂದ್ರೆ ಈಗ ಕ್ಯಾನ್ಸರು ಕೇವಲ ವಯಸ್ಸಾದವರಿಗೆ ಅಥವಾ ಮಧ್ಯ ವಯಸ್ಸರಿಗೆ ಅಂತ ನಾವು ಹೇಳೋಕ್ಕಾಗಲ್ಲ, ಮಕ್ಕಳನ್ನು ಕೂಡ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಈಗಾಗಲೇ ಕ್ಯಾನ್ಸರ್ ಇದೆ, ಇನ್ನು ಕೋವಿಡ್ ಜೊತೆ ಸೇರ್ಕೊಂಡ್ಬಿಟ್ರೆ ಯಾವ ವಯಸ್ಸಿನವರು ಹೆಚ್ಚು ಗಂಭೀರವಾಗಿ ಈ ಸಂದರ್ಭದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಾಗಬೇಕಾಗುತ್ತೆ? ಸಿ ಥಿಯರಿಟಿಕಲಿ ಸ್ಪೀಕಿಂಗ್, ಈಗ ಕೋವಿಡ್ ವಯಸ್ಸಾದವರಲ್ಲಿ ನಾವು ನೋಡಿದೀವಿ, ಮಕ್ಕಳಲ್ಲಿ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಅಲ್ಲಿ ಬಹಳ ನೋಡಿಲ್ಲ. ಸೊ ಇದಕ್ಕೆ ನಾವು ನೋಡಿರುವ ಪ್ರಕಾರ, ಟ್ರೆಂಡ್ ಇರುವ ಪ್ರಕಾರ, ವಯಸ್ಸಾದವರಲ್ಲಿ ಕೋವಿಡ್ ಕ್ಯಾನ್ಸರ್ ಇರುವವರಲ್ಲಿ ಕೋವಿಡ್ ಬಹಳ ರಭಸವಾಗಿ ಕಾಣಿಸ್ತಿದೆ. ಇದಕ್ಕೇನಾದರೂ ಈಗ ನಾವು 1 ವರ್ಷ 8 ತಿಂಗಳ ಅಂತರದಲ್ಲಿದ್ದೇವೆ ಕೋವಿಡ್ ಶುರುವಾಗಿ, ಏನಾದರೂ ಸ್ಟಡೀಸ್ ಏನಾದರೂ ಆಯಿತು ಮೇಡಮ್, ಇದು ಯಾರಿಗೆ ಇದು ಜಾಸ್ತಿ ತೊಂದರೆ ಕೊಡುತ್ತೆ, ಯಾಕೆ ತೊಂದರೆ ಕೊಡುತ್ತೆ, ಹಳ್ಳಿಯವರ ಪಟ್ಟಣದವರ ಮಕ್ಕಳ ದೊಡ್ಡವರ ಪುರುಷರ ಸ್ತ್ರೀಯರ ಈ ಥರದ್ದು ಏನಾದರೂ ಒಂದು ಸ್ಟಡಿ ಆಗಿದೆ ಮೇಡಮ್? ಬಹಳ ಸ್ಟಡೀಸ್ ಆಗಿದೆ, ಆದ್ರೆ ಇದರಲ್ಲಿ ಮಹಿಳೆಯರು ಪುರುಷರು ಆ ತರ ಅಂತ ಯಾವುದು ಸೈಂಟಿಫಿಕ್ ರೀಸನ್ ಆಗಿ ಯಾವುದು ಏನು ಇಲ್ಲ. ಮಹಿಳೆಯರಲ್ಲಿ ಜಾಸ್ತಿ ಈ ಬೇರೆ ಬೇರೆ ಲಿವರ್ ಆರ್ಗನ್ ಡಿಸ್ಫಂಕ್ಷನ್, ಅಂದ್ರೆ ಲಿವರ್, ಕಿಡ್ನಿ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರುವವರಿಗೆ ಇಂತಹವರಲ್ಲಿ ಕೋವಿಡ್ ಬಹಳ ಕಷ್ಟ ಕೊಡುತ್ತದೆ. ಓಕೆ, ಈ ಸ್ಟಡಿ ರಿಪೋರ್ಟ್ ಪ್ರಕಾರ ಈ ರೀತಿ ಇದೆ ಪರಿಸ್ಥಿತಿ. ಎಸ್, ಇನ್ನು ಕ್ಯಾನ್ಸರ್ ಪೀಡಿತರಲ್ಲಿ ಕಂಡು ಬರುವಂಥ ಕೋವಿಡ್ ಲಕ್ಷಣಗಳೇನಾದರೂ ಬೇರೆ ಇರುತ್ತಾ, ಭಿನ್ನವಾಗಿರುತ್ತಾ? ಹೌದು, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಬೇರೆ ಪೇಷಂಟ್ಸ್ ಅಲ್ಲಿ ಸಿಗುವ ಜ್ವರ, ಕೆಮ್ಮು, ನೆಗಡಿ ಅಥವಾ ಡೈರಿಯಾ ಅದೆಲ್ಲ ಸಾಮಾನ್ಯವಾಗಿ ಕಾಣಿಸುತ್ತೆ. ಈಗ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಏನು ತೊಂದರೆ ಅಂದ್ರೆ, ಇವಾಗ ಅವರು ಇಮ್ಯುನೋ ಕಾಂಪ್ರಮೈಸ್ ಆಗಿರ್ತಾರೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಈಗ ರೋಗಾಣು ಒಂದು ಮನುಷ್ಯನ ಅಟ್ಯಾಕ್ ಮಾಡಿದ್ರೆ ಅವನಿಗೆ ಜ್ವರ ಬರುತ್ತೆ, ಕಫ, ಕೆಮ್ಮು ಬರುತ್ತೆ. ಯಾಕೆ ಇದು ಬರುತ್ತೆ ಅಂದ್ರೆ, ಇದು ಡಿಫೆನ್ಸ್ ಮೆಕಾನಿಸಮ್ಸ್. ಸೊ ನಮ್ಮ ಬಾಡಿ ಏನ್ ಮಾಡ್ತಿದೆ, ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡುತ್ತೆ, ಯಾಕೆ ಆ ವೀರಾಣು ಆಚೆ ಹೋಗ್ಲಿ ಅಂತ. ಕಫ, ಕೆಮ್ಮು ಕೂಡ ಹಾಗೇನೆ. ಆದ್ರೆ ಈ ಪೇಷಂಟ್ಸ್ ಅಲ್ಲಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ, ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಇದು ಕಾಣಿಸ್ಕೊಳ್ದೇ ಇರ್ಬೋದು, ಇದು ಜ್ವರ ಮತ್ತೆ ಕಫ, ಕೆಮ್ಮು ಕಾಣಿಸ್ಕೊಳ್ದೇ ಇರ್ಬೋದು. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಆದ್ರೆ ಗೊತ್ತಾಗುವುದಿಲ್ಲ. ಸೊ ಅವರು ಆ ಇನ್ಫೆಕ್ಷನ್ ಬಹಳ ಆದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬಹುದು ಅಂತ. ಇಂಥ ಲಕ್ಷಣಗಳಿದ್ದಾಗ ತಕ್ಷಣ ಏನು ಮಾಡಬೇಕು? ಇದು ಮಾಮೂಲಿ, ಏಕೆಂದರೆ ಕೋವಿಡ್ ಪೇಷಂಟ್ಸು ತುಂಬ ಜನ ಇಲ್ಲ, ಇದು ಜ್ವರ, ಕೆಮ್ಮು ಯಾವತ್ತಿಂದನೂ ಬರ್ತಾ ಇದೆ, ಯಾಕೆ ಆಸ್ಪತ್ರೆಗೆ ಹೋಗೋದು ಅಥವಾ ವೈದ್ಯರ ಸಲಹೆ ಕೇಳ್ಬೋದು ಅನ್ನೋ ಥರದ್ದೊಂದು ಮನೋಭಾವ ಇರುತ್ತೆ. ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಈ ಥರದ ಕೋವಿಡ್ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಏನು ಮಾಡಬೇಕು ಅವರು? ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈ ತರ ಲಕ್ಷಣಗಳು, ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ನಡೀತಿರೋರು ಪ್ಲಸ್ ಟ್ರೀಟ್ಮೆಂಟ್ ಮುಗಿಸಿದವರು, ಇವರು ಬಹಳ ಹುಷಾರು ಆಗಿರ್ಬೇಕು. ನೀವು ನಿಮ್ಮ ಡಾಕ್ಟರ್ ಜೊತೆ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇರಬೇಕು. ಏನಾದ್ರೂ ಸಣ್ಣ ತೊಂದರೆ ಆದ್ರೂ ಕೂಡ ನೀವು ನಿಮ್ಮ ಡಾಕ್ಟರ್ ಜೊತೆ ಟೆಲಿಕನ್ಸಲ್ಟೇಷನ್ ಅಥವಾ ಮೀಟ್ ಮಾಡಿ ತೋರಿಸ್ಕೊಳ್ಬೇಕು, ಅವ್ರು ಹೇಳಿದ ಪ್ರಕಾರ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಸೊ ಅದು ಟೆಸ್ಟ್ ಮಾಡಿಸ್ಕೊಂಡು ಅದರ ರಿಪೋರ್ಟ್ ಪ್ರಕಾರ ಕಾಯಿಲೆಯ ತೀವ್ರತೆಯ ಪ್ರಕಾರ ಅಡ್ಮಿಷನ್ ಅಥವಾ ಹೋಮ್ ಐಸೋಲೇಷನ್ ಮಾಡಬೇಕಾಗುತ್ತೆ. ಈಗ ಕೋವಿಡ್ ಲಾಕ್ಡೌನು ಇಂಥ ಸಂದರ್ಭದಲ್ಲಿ ಈ ಥರದ ಕ್ಯಾನ್ಸರ್ ಪೀಡಿತರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕಾಗಲ್ಲ, ಡಾಕ್ಟರ್ನ ಸಂಪರ್ಕ ಮಾಡೋಕ್ಕಾಗಲ್ಲ, ಏನು ಸರ್ಜರಿಗಾಗ್ಬೋದು ಅಥವಾ ಚಿಕಿತ್ಸೆಗಾಗ್ಬೋದು, ಸಲಹೆ ತೊಗೊಳೋಕ್ಕಾಗ್ಬೋದು, ಇವೆಲ್ಲ ಒಂದು ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ಮಾರ್ಗಗಳಲ್ಲಿ ಇದನ್ನೆಲ್ಲ ತಾವು ಪಡ್ಕೊಳ್ಬೋದು ಅಂತೀರಿ? ನಾವು ಆಸ್ ಅ ಹಾಸ್ಪಿಟಲ್ ನಾವು ಬಹಳ ಚೇಂಜಸ್ ಮಾಡಿದೀವಿ. ಕ್ಯಾನ್ಸರ್ಗೆ 3 ತರಹದ ಟ್ರೀಟ್ಮೆಂಟ್ ಇದೆ. 1 ಶಸ್ತ್ರಚಿಕಿತ್ಸೆ, 2 ಕೀಮೋಥೆರಪಿ, 3 ರೇಡಿಯೇಷನ್ ಟ್ರೀಟ್ಮೆಂಟ್ ಇನ್ ಜನರಲ್. ಸೊ ಈಗ ಶಸ್ತ್ರಚಿಕಿತ್ಸೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ, ಆದಷ್ಟು ಪೇಷಂಟ್ಸ್ ನ ಆಪರೇಷನ್, ಎಲೆಕ್ಟಿವ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಈಗ ಹರ್ನಿಯಾ ಅಥವಾ ಏನಾದ್ರೂ ಆತರ ಅನ್ಕಾಂಪ್ಲಿಕೇಟೆಡ್ ಏನಾದ್ರೂ ಸರ್ಜರೀಸ್ ಇದ್ರೆ, ನಾನ್ ಕ್ಯಾನ್ಸರ್ ಸರ್ಜರೀಸ್, ಅದನ್ನ ಮುಂದೂಡ್ತಿದೀವಿ. ಕ್ಯಾನ್ಸರ್ ಸರ್ಜರೀಸ್ ಇದ್ರೆ
ಅದು ಬಹಳ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಅದನ್ನ ತಡೆಗಟ್ಟ ಮುಂದೂಡಬಹುದು ಅಂದ್ರೆ ನಾವು ಅದನ್ನ ಮದ್ದು ಮಾತ್ರೆ ಕೊಟ್ಟು ಮುಂದೂಡಿಸ್ತಿದೀವಿ ಡ್ಯೂರಿಂಗ್ ಈ ಟೈಮ್ ಅಲ್ಲಿ ಸೊ ದಟ್ ಪೇಷಂಟ್ಸ್ ಹಾಸ್ಪಿಟಲ್ಸ್ ಗೆ ಬರೋದು ಕಡಿಮೆ ಆಗಲಿ ಅಂತ ಕೀಮೋಥೆರಪಿ ಥೆರಪಿ ಪ್ರಕಾರ ನಾವು ಅದರಲ್ಲೂ ಕೂಡ ನಾವು ಚೇಂಜಸ್ ಮಾಡ್ತಿದೀವಿ ಪ್ರತಿ ಪೇಷಂಟ್ಗೂ ಅವರಿಗೆ ಸೂಕ್ತವಾಗಿ ಸೂಟ್ ಆಗುವ ತರ ಟ್ರೀಟ್ಮೆಂಟ್ಸ್ ಮಾಡ್ತಿದೀವಿ ಈಗ ನಾವು ಕೆಲವು ಪೇಷಂಟ್ಸ್ ಗೆ ಮೂರು ಪ್ರತಿ ವಾರ ಇಂಜೆಕ್ಷನ್ ಕೊಡುವ ಬದಲು ಮೂರು ವಾರಕ್ಕೆ ಒಂದು ಸಲ ಆತರ ಶೆಡ್ಯೂಲ್ ಮಾಡ್ತಿದೀವಿ ಇಂಜೆಕ್ಷನ್ಸ್ ಕೊಡುವ ಬದಲು ಓರಲ್ ಟ್ಯಾಬ್ಲೆಟ್ಸ್ ಏನಾದ್ರೂ ಕೊಡಬಹುದಾ ಅಂತ ನಾವು ಆ ಡೈರೆಕ್ಷನ್ ಅಲ್ಲೂ ನೋಡ್ತಿದೀವಿ ಇದೆಲ್ಲ ಮಾಡ್ತಿರೋದು ಏನಕ್ಕೆ ಅಂದ್ರೆ ಪೇಷಂಟ್ಸ್ ಆದಷ್ಟು ಹಾಸ್ಪಿಟಲ್ ಗೆ ಬರೋದು ಕಡಿಮೆ ಆಗ್ಲಿ ಅವ್ರ ಮನೆಯಲ್ಲಿ ಟ್ರೀಟ್ಮೆಂಟ್ ಬಹಳ ಟ್ರೀಟ್ಮೆಂಟ್ ಮುಗಿಸ್ಕೊಳ್ಳಿ ಅಂತ ಇನ್ನೊಂದು ರೇಡಿಯೇಷನ್ ಥೆರಪಿ ಟ್ರೀಟ್ಮೆಂಟ್ ನಾವು ಐಡೆಂಟಿಫೈ ಮಾಡ್ತಿದೀವಿ ಯಾವ ಪೇಷಂಟ್ಸ್ ಹೈಪೋಫ್ರಾಕ್ಷನೇಟೆಡ್ ರೇಡಿಯೋಥೆರಪಿಗೆ ಸೂಟಬಲ್ ಅಂತ ಹೈಪೋಫ್ರಾಕ್ಷನೇಟೆಡ್ ಅಂದರೆ ಟೋಟಲ್ ರೇಡಿಯೇಷನ್ ಡೋಸ್ ಇದೆಯಲ್ಲ ಅದನ್ನ ನಾವು ಕಡಿಮೆ ಸಮಯದಲ್ಲಿ ಅಥವಾ ಕಡಿಮೆ ದಿನಗಳಲ್ಲಿ ಕೊಡುವ ಹಾಗೆ ಸೊ ಪೇಷಂಟ್ಸ್ ಹಾಸ್ಪಿಟಲ್ಗೆ ಬಂದು ವಿಸಿಟ್ ಮಾಡುವುದು ಕಡಿಮೆ ಆಗಲಿ ಅಂತ ಸೊ ಇದೆಲ್ಲ ಕ್ರಮಗಳನ್ನ ನಾವು ತಗೊಳ್ತಿದ್ದೀವಿ ಟೆಲಿಕನ್ಸಲ್ಟೇಷನ್ ಟೆಲಿಕನ್ಸಲ್ಟೇಷನ್ ಅಂದ್ರೆ ಇಂಟರ್ನೆಟ್ ಮುಖಾಂತರ ನಾವು ಪೇಷಂಟ್ ನಾವು ವಿಚಾರಿಸ್ತೀವಿ ಅವರ ಬಗ್ಗೆ ಅವರ ಆರೋಗ್ಯವನ್ನು ಕೇಳ್ಕೊಳ್ತೀವಿ ಮತ್ತೆ ನೆಕ್ಸ್ಟ್ ಏನಾದ್ರೂ ಮದ್ದು ಮಾತ್ರೆ ಏನಾದ್ರೂ ಇದ್ರೆ ಅದನ್ನ ನಾವು ಬರೆದು ಕೊಡ್ತೇವೆ ಸೊ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಿರೋ ಪೇಷಂಟ್ಸ್ ಪ್ಲಸ್ ಫಾಲೋ ಅಪ್ ಪೇಷಂಟ್ಸ್ ಹರಡ್ತಾ ಇರತಕ್ಕಂಥ ಎರಡನೇ ಅಲೆಯ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿರುವಂಥ ಒಂದು ಎರಡು ಮೂರು ನಾಲ್ಕು ಸ್ಟೇಜಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಹೇಗೆ ನೀವು ಚಿಕಿತ್ಸೆ ಕೊಡ್ತೀರಿ ಹೇಗೆ ಅವ್ರ ಜೊತೆ ಟೆಲಿ ಹೆಲ್ತ್ ಬಗ್ಗೆ ಹೇಳಿದ್ರಿ ಟೆಲಿ ಮೆಡಿಸಿನ್ ಬಗ್ಗೆ ಹೇಳಿದ್ರಿ ಟೆಲಿ ಕನ್ಸಲ್ಟೇಷನ್ ಬಗ್ಗೆ ಹೇಳಿದ್ರಿ ಹೇಗೆ ಅವ್ರನ್ನ ಕನ್ಸಲ್ಟ್ ಮಾಡ್ತೀರಿ ಮೇಡಮ್ ನಾವು ಟೆಲಿ ಕನ್ಸಲ್ಟೇಷನ್ಸ್ ಪ್ರತಿಯೊಂದು ಪೇಷಂಟ್ಗೂ ಸೂಟ್ ಆಗಲ್ಲ ಯಾಕಂದ್ರೆ ಎಸ್ಪೆಷಲಿ ಫಸ್ಟ್ ಟೈಮ್ ಪೇಷಂಟ್ ಬಂದಾಗ ಅಥವಾ ಅವ್ರಿಗೇನಾದ್ರೂ ದೊಡ್ಡ ತೊಂದರೆ ಆದ್ರೆ ಪೇಷಂಟ್ ನ ಪರ್ಸನ್ ಟು ಪರ್ಸನ್ ನೋಡಿದಷ್ಟು ಬರಲ್ಲ ಬಟ್ ವಿ ಟ್ರೈ ಆದಷ್ಟು ಟೆಲಿ ಕನ್ಸಲ್ಟೇಷನ್ ಮಾಡುವುದಕ್ಕೆ ಯಾಕಂದ್ರೆ ಅವ್ರಿಗೂ ಅದು ಒಳ್ಳೇದು ನಮಗೂ ಒಳ್ಳೇದು ಹಾಸ್ಪಿಟಲ್ ಅಲ್ಲಿ ಇರುವ ಬೇರೆ ಪೇಷಂಟ್ಸ್ಗೂ ಒಳ್ಳೇದು ಸೊ ಈ ಟೆಲಿ ಕನ್ಸಲ್ಟೇಷನ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಕೊಡ್ತೇವೆ ಅವರಿಗೆ ಒಂದು ನಿಗದಿತ ಟೈಮ್ಗೆ ಕನ್ಸಲ್ಟೇಷನ್ ಮಾಡ್ಬೇಕು ಅಂತ ಹೇಳ್ತೀವಿ ಅವರು ಮಾಡ್ತಾರೆ ಮತ್ತೆ ನಾವು ಅವ್ರಿಗೆ ಹೇಳ್ತೇವೆ ಏನೆಲ್ಲ ಮಾಡ್ಬೇಕು ಯಾವ ಪ್ರಿಕಾಷನ್ಸ್ ತಗೊಳ್ಬೇಕು ಟೈಮ್ ಸರಿಯಾಗಿ ಮದ್ದು ಮಾತ್ರೆ ತಗೊಳ್ತಿದ್ರ ಇದನ್ನೆಲ್ಲ ನಾವು ಚೆಕ್ ಮಾಡ್ತೇವೆ ಓಕೆ ಈಗ ನೀವು ಟೆಲಿಕನ್ಸಲ್ಟೇಷನ್ ಅಲ್ಲಿ ರೋಗಿ ಇರ್ತಕ್ಕಂಥ ಸ್ಥಿತಿ ಅಥವಾ ರೋಗಿಯ ಸ್ಥಿತಿಯ ತೀವ್ರತೆ ಗೊತ್ತಾಗುತ್ತೆ ನಿಮಗೆ ಪರ್ಸನ್ ಟು ಪರ್ಸನ್ ಕಾಂಟ್ಯಾಕ್ಟ್ ಅದು ಕನ್ಸಲ್ಟೇಷನ್ ಇದೆಯಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಕ್ಯಾನ್ ನೆವರ್ ಬಿ ರೀಪ್ಲೇಸ್ ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಆದ್ರೆ ಈಗ ಪ್ಯಾಂಡಮಿಕ್ ಆಗಿದೆ ಏನು ಮಾಡಕ್ಕೆ ಆಗಲ್ಲ ಸೊ ಕೆಲವು ಸಮಯಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಸೊ ವಿ ವಿಲ್ ಹ್ಯಾವ್ ಟು ಟೇಕ್ ಇನ್ ಟು ಸರ್ಟನ್ ಫ್ಯಾಕ್ಟರ್ಸ್ ಟೆಲಿ ಕನ್ಸಲ್ಟೇಷನ್ ಓಕೆ ಇಟ್ ಇಸ್ ವರ್ಸ್ ದನ್ ನಥಿಂಗ್ ಅಲ್ವಾ ಸೊ ಅದು ಒಂದು ಒಳ್ಳೆಯ ಇದು ಇಟ್ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಪರ್ಸನ್ ಟು ಪರ್ಸನ್ ಫಾರ್ ಅ ಪರ್ಸನಲ್ ಅಪಾಯಿಂಟ್ಮೆಂಟ್ ಓಕೆ ಇನ್ನು ಹೇಳ್ತಾ ಇದ್ರಿ ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಆದರೆ ವೈದ್ಯರ ಸಲಹೆನ ಈ ಟೆಲಿಕಮ್ಯುನಿಕೇಷನ್ ಮೂಲಕ ಪಡ್ಕೊಳ್ಬೇಕು ಅಂತೀರಿ ಮನೆಯಲ್ಲಿರ್ತಕ್ಕಂಥ ಕೋವಿಡ್ನ ಭಯ ಇರತಕ್ಕಂಥ ಕ್ಯಾನ್ಸರ್ ಪೇಷಂಟ್ಗಳು ಯಾವ ರೀತಿ ನಿಗಾ ವಹಿಸಬೇಕು ಏನೆಲ್ಲ ಮಾಡಬೇಕು ಈಗ ಊಟೋಪಚಾರ ಇರ್ಬೋದು ವ್ಯಾಯಾಮ ಇರ್ಬೋದು ಒಂದು ರೀತಿ ಮನೆಯವರ ಜೊತೆ ಬೆರೀತಕ್ಕಂಥದ್ದಿರ್ಬೋದು ಇವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೀರಿ ಮೇಡಮ್ ನೋಡಿ ಸಹಜವಾಗಿ ಮುನ್ನೆಚ್ಚರಿಕೆಗಳು ಏನೇನಿದೆಯೋ ಕ್ರಮಗಳು ತಗೊಂಡಿದಾರೋ ಅದನ್ನ ತಪ್ಪದೆ ಪಾಲಿಸಬೇಕು ಈ ಕ್ಯಾನ್ಸರ್ ಪೇಷಂಟ್ಸ್ ಇನ್ನೂ ಸ್ವಲ್ಪ ಜಾಗರೂಕರಾಗಿರಬೇಕು ಮಾಸ್ಕ್ ಧರಿಸಬೇಕು ಆ ಮಾಸ್ಕ್ ಕಾಟನ್ ಮಾಸ್ಕ್ ಆಗಿದ್ರೂ ಪರವಾಗಿಲ್ಲ N95 ಮಾಸ್ಕ್ ಮತ್ತು ಸರ್ಜಿಕಲ್ ಮಾಸ್ಕ್ ಎಲ್ಲಾ ಪೇಷಂಟ್ಸ್ಗೂ ಅವಶ್ಯಕತೆ ಇಲ್ಲ ಟ್ರಾವೆಲಿಂಗ್ ಮಾಡುವಾಗ ಟ್ರೀಟ್ಮೆಂಟ್ಗೆ ಹಾಸ್ಪಿಟಲ್ಗೆ ಬಂದಾಗ ಅದನ್ನ ಅವರು ಉಪಯೋಗಿಸಬಹುದು ಮನೆಯಲ್ಲಿ ಕಾಟನ್ ಮಾಸ್ಕ್ ಸಾಕಾಗುತ್ತದೆ N95 ಮಾಸ್ಕ್ ಅಥವಾ ಸರ್ಜಿಕಲ್ ಮಾಸ್ಕ್ ಬೇಕಿದ್ರೆ ನಿಮ್ಮ ವೈದ್ಯರ ಸಲಹೆ ಪಡೆದುಕೊಂಡು ಯೂಸ್ ಮಾಡಬಹುದು ಆದಷ್ಟು ಒಂದು ಕೋಣೆ ಅಥವಾ ಒಂದೇ ಮನೆಯಲ್ಲಿ ರಿಸ್ಟ್ರಿಕ್ಟ್ ಆಗಿದ್ರೆ ಒಳ್ಳೆಯದು ಎಷ್ಟು ಜನ ಒಳಗೆ ಬರ್ತಾರೋ ಕಡಿಮೆ ಇದ್ರೆ ಕನಿಷ್ಠ ಜನ ಒಳಗೆ ಬರುವುದಿದ್ರೆ ಅದು ಇನ್ನೂ ಒಳ್ಳೆಯದು ಫೇಸ್ ಶೀಲ್ಡ್ ವಿತೌಟ್ ಮಾಸ್ಕ್ ಅಂದ್ರೆ ಮಾಸ್ಕ್ ಇಲ್ಲದೆ ಫೇಸ್ ಶೀಲ್ಡ್ ಯೂಸ್ ಮಾಡುವುದು ಅಷ್ಟೇನು ಒಳ್ಳೆಯದಲ್ಲ ಮಾಸ್ಕ್ ಯೂಸ್ ಮಾಡಲೇಬೇಕು ವ್ಯಾಲ್ವ್ ಇರೋ ಮಾಸ್ಕ್ ವ್ಯಾಲ್ವ್ ಇಲ್ಲದೆ ಇರೋ ಮಾಸ್ಕ್ ಯೂಸ್ ಮಾಡಿದ್ರೆ ಒಳ್ಳೆಯದು
ಆಮೇಲೆ ಅದು ಹಿತಕರವಾಗಿ ಮೂಗಿನ ಮೇಲೆ ಕೂರ್ಬೇಕು, ಲೂಸ್ ಆಗಿ ಇರಬಾರ್ದು. ನಾವು ಬಹಳ ಪೇಷನ್ಸ್ ಅಲ್ಲಿ ಇದನ್ನ ನೋಡ್ತೇವೆ. ಮನೆಯಲ್ಲಿ ಕನಿಷ್ಠ 6 ಅಡಿ ಅಂತರ ಇರಬೇಕು, ಮನೆಯವರೇ ಆಗ್ಲಿ ಬೇರೆಯವರೇ ಆಗ್ಲಿ. ಕೈಗಳನ್ನು ಸರ್ಫೇಸಸ್ಗೆ ಟಚ್ ಮಾಡಿದಾಗ, ಯಾವ್ದಾದ್ರು ಇನ್ಫೆಕ್ಟ್ ಆಗಿರಬಹುದು ಅನ್ಕೊಂಡು ನಾವು ಅನ್ಕೊಳ್ಳುವ ಸರ್ಫೇಸಸ್ ನ ಟಚ್ ಮಾಡುವಾಗ ಕೈ ತೊಳಿಬೇಕು ಅಟ್ಲೀಸ್ಟ್ ಕನಿಷ್ಠ 1-20 ಸೆಕೆಂಡ್ಗೆ. ಸಾಬೂನಿನಿಂದ ತೊಳೆದ್ರೆ ಒಳ್ಳೆಯದು. ಬೇಡದೇ ಇರುವ ಅಥವಾ ಅನಿವಾರ್ಯವಿಲ್ಲದ ಪ್ರಯಾಣ ಮಾಡಬಾರ್ದು ಇಂತಹ ಪೇಷಂಟ್ಸ್. ಮತ್ತು ಮಿತವಾಗಿ ಇವರು ಸಾಮಾಜಿಕ ಮಾಧ್ಯಮಗಳನ್ನು ನೋಡಿದ್ರೆ ಒಳ್ಳೇದಿರುತ್ತೆ. ಟಿವಿ ಮೂವೀಸ್ ಆರ್ ಎನಿ ಪ್ರೋಗ್ರಾಮ್ಸ್, ಅವ್ರಿಗೆ ಇಷ್ಟವಾದ ಪ್ರೋಗ್ರಾಮ್ಸ್ ನೋಡ್ಬೋದು. ವಾಟ್ಸ್ಆ್ಯಪ್, ಯೂಟ್ಯೂಬ್ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಬಹಳ ನೆಗೆಟಿವ್ ಇನ್ಫಾರ್ಮೇಶನ್ ಬರ್ತಿರುತ್ತೆ. ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ, ಯಾಕಂದ್ರೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯ ನೋಡ್ಕೊಳ್ಳೋದು ಈ ತುಂಬಾ ಇಂಪಾರ್ಟೆಂಟ್ ಇದೆ ಈ ಟೈಮಲ್ಲಿ. ಸೊ ಶಾರೀರಿಕ ಆರೋಗ್ಯಕ್ಕೆ ವ್ಯಾಯಾಮ ಮಾಡ್ಬೋದು, ಏರೋಬಿಕ್ಸ್, ಝೂಂಬಾ, ಪಿಲಾಟಿಸ್, ವಾಕಿಂಗ್. ಮಾನಸಿಕ ಸ್ಥಿರತೆಗೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಬಹುದು. ಕೆಲವರು ಚಿತ್ರಕಲೆ ಅದನ್ನೆಲ್ಲ ಬೆಳೆಸ್ಕೊಳ್ತಾರೆ, ಆ ಕಲೆಗಳನ್ನೆಲ್ಲ. ಸೊ ನಿಮ್ಗೆ ಏನ್ ಖುಷಿ ತರುತ್ತೋ ಬೇಸಿಕಲಿ, ಕುಕಿಂಗ್ ಇರಬಹುದು, ಸ್ಟಿಚಿಂಗ್ ಇರಬಹುದು, ಏನೇ ಇರಬಹುದು, ಅದನ್ನ ಮಾಡಿಕೊಂಡು ನೀವು ಖುಷಿಯಾಗಿದ್ರೆ, ಯುನೋ ಬೀಂಗ್ ಪಾಸಿಟಿವ್ ಇನ್ ದ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಸಾಕಷ್ಟು ರೆಸ್ಟ್ ಮತ್ತು ನಿದ್ದೆ, ರಾತ್ರಿ ನಿದ್ದೆ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ಕುಟುಂಬದ ಸದಸ್ಯರು ಯಾವಾಗಲೂ ಆತ್ಮಸ್ಥೈರ್ಯದ ಒಂದು ರೂಪದಲ್ಲಿ ರೋಗಿಗಳ ಎದುರಿಗಿರಬೇಕಾಗುತ್ತೆ. ಅದರಲ್ಲೂ ಕೋವಿಡ್ ಇರಲಿ, ಕ್ಯಾನ್ಸರ್ ಇರಲಿ, ಇಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ಕೂಗು ಹೋಗುವಂಥ ರೋಗಿಗಳಿಗೆ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ, ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಕುಟುಂಬದ ಸದಸ್ಯರಿಂದ ಹೇಗಾಗಬೇಕು, ಯಾವ ರೀತಿ ಇರಬೇಕು? ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಸೈಕೋ ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಸೊ ಇವರು ಸ್ಪೆಷಲಿಸ್ಟ್, ಸೈಕಾಲಜಿ ಮಾಡಿ ಅದಾದ ನಂತರ ಆಂಕಾಲಜಿ ಪೇಷಂಟ್ಸ್ ಅಲ್ಲಿ ಆಂಕಾಲಜಿ ಪೇಷಂಟ್ಸ್ ಜೊತೆ ಕೆಲಸ ಮಾಡಿರ್ತಾರೆ. ಸೊ ಇವ್ರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಂಕಾಲಜಿ ಪೇಷಂಟ್ಸ್ ನ ಹೇಗೆ ಮಾತಾಡಿಸ್ಬೇಕು, ಅವರು ಏನು ಅವರ ಫೀಲಿಂಗ್ಸ್ ಹೇಗಿರುತ್ತೆ, ಮತ್ತೆ ಅವ್ರು ಏನ್ ಯೋಚನೆ ಮಾಡ್ತಿರ್ತಾರೆ. ಇವರು ಸೈಕೋಥೆರಪಿಸ್ಟ್, ಸೈಕೋ ಆಂಕಾಲಜಿಸ್ಟ್ ಕ್ಯಾನ್ಸರ್ ಪೇಷಂಟ್ ಅಲ್ಲದೆ ಅವರ ಕುಟುಂಬ ಸದಸ್ಯರಿಗೂ ಅವರು ಥೆರಪಿ ಕೊಡ್ತಾರೆ. ಸೊ ಇದು ಬಹಳ ಉಪಯೋಗಕಾರಿಯಾಗಿದೆ. ಅಂದ್ರೆ ಇದಕ್ಕಾಗಿ ಒಂದು ಆಪ್ತ ಸಮಾಲೋಚನೆಯನ್ನ ಅವರು ನಿರೀಕ್ಷೆ ಮಾಡ್ತಿರ್ತಾರೆ, ಅದನ್ನು ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಬಹುತೇಕ ಎಲ್ಲ ಆಸ್ಪತ್ರೆಗಳಲ್ಲೂ ಇದಿರುತ್ತಲ್ಲ ಮೇಡಮ್? ಹೌದು, ಎಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಅಲ್ಲೂ ಬಹುತೇಕ ಇರುತ್ತದೆ. ಓಕೆ, ಎಸ್. ಇನ್ನು ಈ ವಿಕಿರಣ ಗಂತಿಶಾಸ್ತ್ರ, ಇದು ಹೇಗೆ ಕ್ಯಾನ್ಸರ್ ಪೇಷಂಟ್ಗಳ ನೆರವಿಗೆ ಬರುತ್ತೆ, ಹಾಗೆಯೇ ಕ್ಯಾನ್ಸರ್ ಈಗಾಗಲೇ ಅನುಭವಿಸ್ತಾ ಇದ್ದು ಕೋವಿಡ್ ಏನಾದರೂ ಬಂದ್ಬಿಟ್ರೆ ಇದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ವಿಕಿರಣ ಗಂತಿಶಾಸ್ತ್ರ? ಓಕೆ, ವಿಕಿರಣ ಗ್ರಂಥಶಾಸ್ತ್ರ ಬಹಳ ಬಹಳ ಪುರಾತನವಾದದ್ದು, ನೂರಾರು ಕಾಲಗಳಿಂದ ಇದೆ. ಇದು ಕೆಲವು ಪೇಷಂಟ್ಸ್ ತಪ್ಪಾಗಿ ಕರೆಂಟ್ ಕೊಡ್ತಾರೆ ಅಥವಾ ಶಾಖ ಕೊಡ್ತಾರೆ ಅಂತ ಹೇಳ್ತಾರೆ. ಜಸ್ಟ್ ನಿನ್ನೆ ತಾನೇ ಒಂದು ಪೇಷಂಟ್ ಈಗ ನನ್ಗೆ ಕೇಳಿದ್ರು, ಇನ್ನು ನನ್ಗೆ ಕರೆಂಟ್ ಕೊಡ್ತೀರಾ ಅಂತ. ಇದು ತಪ್ಪು, ಇದು ಹೇಗೆ ಬೆಳೀತೋ ಗೊತ್ತಿಲ್ಲ, ಆದ್ರೆ ಹಳ್ಳಿ ಪೇಷಂಟ್ಸ್ ಅಲ್ಲಿ ಇದು ಬಹಳ ಕೇಳ್ಪಡ್ತೀವಿ. ಸೊ ಯಾರು ಪೇಷಂಟ್ಸ್ಗೆ ನೋವು ಮಾಡೋದಿಲ್ಲ, ಇದು ಎಕ್ಸ್ರೇ ಟ್ರೀಟ್ಮೆಂಟ್, MRI ಅಥವಾ CT ಸ್ಕ್ಯಾನ್ ಅಥವಾ ಎಕ್ಸ್ರೇ ಮಾಡಿಸಿದಾಗ ಹೇಗೆ ಅನುಭವ ಆಗುತ್ತದೋ ಅದು ಹಾಗೆಯೇ ಟ್ರೀಟ್ಮೆಂಟ್ ಮಾಡುವಾಗ ಹಾಗೆಯೇ ಇರುತ್ತದೆ. ಸೊ ಯಾರು ಯಾವುದು ನೋವು ಇರುವುದಿಲ್ಲ. ಫಸ್ಟ್ ನಾವು ಪೇಷಂಟ್ ನ OPD ನಲ್ಲಿ ನೋಡ್ತೇವೆ. OPD ನಲ್ಲಿ ನೋಡಿ ಅವರಿಗೆ ಯಾವ ತರಹದ ಟ್ರೀಟ್ಮೆಂಟ್, ರೇಡಿಯೇಷನ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ. ನಾನು ಹೇಳಿದ ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ 3 ತರಹದ ಟ್ರೀಟ್ಮೆಂಟ್ಸ್ ಇದೆ. ಒಂದು ಸರ್ಜರಿ, ಇನ್ನೊಂದು ಕೀಮೋಥೆರಪಿ, ಇನ್ನೊಂದು ರೇಡಿಯೇಷನ್. ಸೊ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದರೂ ಕೂಡ ಇವರಿಗೆ ರೇಡಿಯೇಷನ್ ಕೊಡುವ ಅವಶ್ಯಕತೆ ಇದೆಯಾ, ಬೆನಿಫಿಟ್ ಇದೆಯಾ, ಅದನ್ನ ನಾವು ಫಸ್ಟ್ ಡಿಟರ್ಮಿನ್ ಮಾಡ್ತೇವೆ. ಸೆಕೆಂಡ್, ಎರಡನೇದು ಏನಂದ್ರೆ ಇವರಿಗೆ ತಡೆದುಕೊಳ್ಳುವ ಶಕ್ತಿ ಇದೆಯಾ, ಯಾವುದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ ಪೇಷಂಟ್ ತಡ್ಕೊಳ್ತಾರ, ಅದನ್ನು ನಾವು ಚೆಕ್ ಮಾಡ್ತೇವೆ. ಸೊ ಇದೆಲ್ಲ ಆದ ನಂತರ ನಾವು ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನ್ ಮಾಡ್ತೀವಿ ಮತ್ತೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು ಅಂತ ಅವರಿಗೆ. ಅದಾದ ನಂತರ ಅವರಿಗೆ ಎಷ್ಟು ದಿನದ ಟ್ರೀಟ್ಮೆಂಟ್ ಇರುತ್ತೆ ಅದೆಲ್ಲಾನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಪೇಷಂಟ್ಸ್ ನ ಇದಾದ ಮೇಲೆ ನಾವು ಟ್ರೀಟ್ಮೆಂಟ್ ಶುರು ಒಂದು ಮೋಲ್ಡ್ ರೂಮ್ಗೆ ಅಂತ ಕಳಿಸ್ತೇವೆ. ಈ ಮೋಲ್ಡ್ ರೂಮ್ ಅಲ್ಲಿ ಅವರು ಒಂದು ಕವಚ ಮಾಡ್ತಾರೆ. ಈ ಕವಚ ಹೇಗೆ ಇರುತ್ತೆ ಅಂದ್ರೆ ಅದು ಸ್ಪೆಷಲ್ ಮಂದವಾದ ಪ್ಲಾಸ್ಟಿಕ್. ಸೊ ಇದನ್ನ ಬಿಸಿನೀರಲ್ಲಿ ಇಟ್ಟು
ಅದನ್ನ ತೆಗೆದು ಅದು ಸ್ವಲ್ಪ ವಾರ್ಮ್ ಆದಾಗ ಪೇಷಂಟ್ ನ ಮುಖ ಅಥವಾ ಎದೆ ಅಥವಾ ಸೊಂಟ ಅಥವಾ ಕಾಲು ಯಾವ್ದಾದ್ರು ಒಂದು ಭಾಗದ ಮೇಲೆ ಇಡ್ತೇವೆ. ಇದು ನಾವು ಯಾಕೆ ಮಾಡ್ತಿದ್ದೇವೆ ಅಂದ್ರೆ ಪೇಷಂಟ್ ಟ್ರೀಟ್ಮೆಂಟ್ ನಡೆಯುವಾಗ ಅಲ್ಲಾಡಬಾರ್ದು ಅಂತ. ಸೊ ಯಾಕಂದ್ರೆ ಇವಾಗ ರೇಡಿಯೇಷನ್ ಟ್ರೀಟ್ಮೆಂಟ್ ತುಂಬಾ ಫೋಕಸ್ಡ್ ಟ್ರೀಟ್ಮೆಂಟ್, ನಾವು ಎಕ್ಸ್ರೇಸ್ ಏನ್ ಕೊಡ್ತೀವಿ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಅದು ಈ ಕಡೆ ಆ ಕಡೆ ಹೋಗ್ಬಾರ್ದು, ಒಂದೇ ಜಾಗದಲ್ಲಿ ಹೋಗ್ಬೇಕು ಅಂತ ನಾವು ಈ ತರ ಮಾಡೋದು. ಇದಾದ ನಂತರ ನಾವು ಒಂದು ಸ್ಪೆಷಲ್ ಸ್ಕ್ಯಾನ್ ಮಾಡ್ತೇವೆ, ಸಿಮ್ಯುಲೇಷನ್ ಸ್ಕ್ಯಾನ್ ಅಂತ. ಈ ಸ್ಕ್ಯಾನ್ ನಮ್ಮ ಕಂಪ್ಯೂಟರ್ಗೆ ಡೈರೆಕ್ಟ್ ಆಗಿ ಬರುತ್ತದೆ. ಈ ಇದರಲ್ಲಿ ನಾವು ಆ ಗಡ್ಡೆನ ನಾವು ಚಿತ್ರನ ಬಿಡಿಸ್ತೀವಿ. ಇಟ್ಸ್ ಇನ್ ಸಿಂಪಲ್ ವರ್ಡ್ಸ್, ಈ ಚಿತ್ರನ ಬಿಡಿಸ್ತೀವಿ ಮತ್ತೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಅಂಗಗಳು ಇಂಪಾರ್ಟೆಂಟ್ ಅಂಗಗಳು ಇದ್ರೆ ಅದರ ಚಿತ್ರನೂ ಬಿಡಿಸ್ತೀವಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ಗೆ ಕೊಡ್ತೇವೆ ಕಂಪ್ಯೂಟರ್ಗೆ. ಸೊ ದೀಸ್ ಆರ್ ಆಲ್ ಕಂಪ್ಯೂಟರ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್. ಈಗ ಯಾವುದೇ ಸೆಂಟರ್ ಆಗ್ಲಿ ಎಲ್ಲನೂ ಕ್ಯಾಲ್ಕುಲೇಟ್ ಕಂಪ್ಯೂಟರ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್. ಸೊ ಕಂಪ್ಯೂಟರ್ ನಮ್ಗೆ ಬೆಸ್ಟ್ ಒಂದು ಬೆಸ್ಟ್ ಪ್ಲಾನ್ ಕೊಡುತ್ತೆ. ಸೊ ದೀಸ್ ಕ್ಯಾನ್ ಬಿ 2 to 3 plans, 4 to 5 plans. ಸೊ ನಾನು ಡಾಕ್ಟರ್ ಆಗಿ ಯಾವ್ದು ಪ್ಲಾನ್ ಬೆಸ್ಟ್ ಈ ಪೇಷಂಟ್ಗೆ, ಗಡ್ಡೆಗೆ ಎಷ್ಟು ಮ್ಯಾಕ್ಸಿಮಮ್ ರೇಡಿಯೇಷನ್ ಬರಬೇಕು, ಅಕ್ಕಪಕ್ಕದಲ್ಲಿರೋ ಅಂಗಗಳಿಗೆ ಮಿನಿಮಮ್ ರೇಡಿಯೇಷನ್ ಬರಬೇಕು, ಸೊ ಇದು ನನ್ನ ಧ್ಯೇಯ. ಸೊ ಇದೆಲ್ಲ ನಾನು ಬೆಸ್ಟ್ ಪ್ಲಾನ್ ಚೂಸ್ ಮಾಡಿ ನಾನು ಈ ಪ್ಲಾನ್ ನ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ. ಸೊ ಬೇಸಿಕಲಿ ಪೇಷಂಟ್ ಫಸ್ಟ್ ಡೇ ಬಂದಾಗ ನಾವು ಮತ್ತೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿ ಒಂದು ಬೆಡ್ ತರ ಇರುತ್ತೆ, ಲೀನಿಯರ್ ಆಕ್ಸಿಲರೇಟರ್ ಅಥವಾ ಸೊ ನಾವು ಆಚೆಯಿಂದ ಕ್ಯಾಮರಾ ಮುಖಾಂತರ ಈ ಪೇಷಂಟ್ಸ್ ನ ನಾವು ನೋಡ್ತೇವೆ. ಸೊ ಈ ರೇಡಿಯೇಷನ್ ಟ್ರೀಟ್ಮೆಂಟ್ ಕಾಯಿಲೆ ಮೇಲೆ ಡಿಪೆಂಡ್ ಆಗುತ್ತೆ. ಇದು 10 ದಿನದಿಂದ 1.5 ತಿಂಗಳು ತನಕ ನಡೆಯುತ್ತದೆ. ಸುಮಾರು ಒಂದು 20 to 30 ನಿಮಿಷಗಳ ಟ್ರೀಟ್ಮೆಂಟ್ ಇರುತ್ತೆ. ವಾರದಲ್ಲಿ ಇಂಜೆಕ್ಷನ್ ಇರಬಹುದು, ಇಲ್ಲದೆ ಇರಬಹುದು. ಇದು ರೇಡಿಯೇಷನ್ ಟ್ರೀಟ್ಮೆಂಟ್ ತುಂಬಾ ಸುಲಭವಾಗಿ ಹೇಳಬೇಕು ಅಂತ. ಯಾವ ಕ್ಯಾನ್ಸರ್ನ ಯಾವ ಹಂತದಲ್ಲಿ ಇರತಕ್ಕಂಥವ್ರಿಗೆ ಇದು ಕ್ಯಾನ್ಸರ್ನ ಹಂತ ಅಂತ ಅಲ್ಲ, ಯಾವ ತರಹದ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಥವಾ ಹೊಟ್ಟೆ ಅಬ್ಡಾಮಿನಲ್ ಹೊಟ್ಟೆಯ ಕ್ಯಾನ್ಸರ್, ಗೈನಕೊಲಾಜಿಕಲ್ ಕ್ಯಾನ್ಸರ್ಸ್, ಹೆಂಗಸರಿಗೆ ಬರುವ ಸರ್ವೈಕಲ್ ಯೂಟ್ರೈನ್ ಆ ಕ್ಯಾನ್ಸರ್ಸ್, ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ಸ್, ಸಾರ್ಕೋಮಾಸ್. ಸೊ ಇದು ಸ್ಟೇಜ್ ಅಂತ ಅಲ್ಲ, ಇದು ಯಾವ ತರಹದ ಕ್ಯಾನ್ಸರ್ ಅದರ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೀವು ಈಗ ಪ್ರಶ್ನೆ, ಕೋವಿಡ್ ಟೈಮ್ಸ್ ಅಲ್ಲಿ ನಾವು ಹೇಗೆ ಆಸ್ ಅ ಡಿಪಾರ್ಟ್ಮೆಂಟ್ ರೇಡಿಯೇಷನ್ ಹೇಗೆ ನಾವು ಹೊಂದ್ಕೊಳ್ತಿದ್ದೀವಿ ಅಂತ ನೀವು ಕೇಳಿದ್ರಿ. ಸೊ ಆಸ್ ಅ ರೇಡಿಯೇಷನ್ ಡಿಪಾರ್ಟ್ಮೆಂಟ್ ನಾವು ಎಲ್ಲರೂ ಮುನ್ನೆಚ್ಚರಿಕೆಗಳು ಏನೇನಿದೆಯೋ ಸಹಜವಾದ ಮುನ್ನೆಚ್ಚರಿಕೆಗಳು ಅದನ್ನೆಲ್ಲ ಪಾಲಿಸ್ತಿದ್ದೀವಿ. ಫಿಸಿಕಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕೊಳ್ಳೋದು ಮತ್ತೆ ಕೈ ತೊಳೆದುಕೊಳ್ಳೋದು ಅದನ್ನೆಲ್ಲ ಫಾಲೋ ಮಾಡ್ತಿದ್ದೀವಿ. ಎಕ್ಸ್ಟ್ರಾ ಏನು ಅಂದ್ರೆ ನಾನು ಮುಂಚೆನೆ ಹೇಳಿದೆ ನಿಮ್ಗೆ, ಡೋಸ್ ನಾವೇನಾದ್ರೂ ಚೇಂಜ್ ಮಾಡಬಹುದಾ, ಲಾಂಗರ್ ಪೀರಿಯಡ್ಗೆ ಕೊಡುವ ಬದಲು ಸೇಮ್ ಡೋಸ್ ನ ಶಾರ್ಟರ್ ಪೀರಿಯಡ್ಗೆ ಮಾಡಿ ಮುಗಿಸ್ಬಹುದಾ. ಎಲ್ಲಾ ಪೇಷಂಟ್ಸ್ ಅಲ್ಲೂ ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೇವೆ. ಸೊ ಇದು ಒಂದು. ಆಮೇಲೆ ಓಪಿಡಿ ಇಂದ ಟ್ರೀಟ್ಮೆಂಟ್ ಏರಿಯಾವರೆಗೂ ನಮ್ಮ ಪೇಷಂಟ್ಸ್ ಆದಷ್ಟು ಸೋಷಿಯಲ್ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಒಂದು ಪೇಷಂಟ್ಗೆ ಒಂದು ಅಟೆಂಡರ್ ಮಾತ್ರ ನಾವು ಅಲೌ ಮಾಡ್ತೀವಿ. ಸೊ ವೇಟಿಂಗ್ ಏರಿಯಾನಲ್ಲೂ ಬಹಳ ಜನ ಇಲ್ದಿರೋ ಹಾಗೆ ನೋಡ್ಕೊಳ್ತೀವಿ. ಟ್ರೀಟ್ಮೆಂಟ್ಗೆ ಹೋದಾಗ ಅಲ್ಲಿಯೂ ಕೂಡ ಪೇಷಂಟ್ ಏನೆಲ್ಲ ಸರ್ಫೇಸಸ್ ಟಚ್ ಮಾಡಿರ್ತಾರೋ ಅದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಸ್ಯಾನಿಟೈಸ್ ಮಾಡ್ತೀವಿ. ಅಟ್ ದಿ ಎಂಡ್ ಆಫ್ ದ ಡೇ ವಿ ಸ್ಯಾನಿಟೈಸ್ ದ ಹೋಲ್ ರೂಮ್. ಮತ್ತೆ ನಾವು ಶಿಫ್ಟ್ಸ್ ಪ್ರಕಾರ ಕೆಲಸ ಮಾಡ್ತೀವಿ. ಸೊ ನಮ್ಗೆ ಉದಾಹರಣೆಗೆ ಟೆಕ್ನಾಲಜಿಸ್ ಅಂತ ಇದ್ದಾರೆ. ಸೊ ಉದಾಹರಣೆಗೆ 4 ಟೆಕ್ನಾಲಜಿಸ್ 10 ಪೇಷಂಟ್ಸ್ ನ ಟ್ರೀಟ್ ಮಾಡ್ತಾರೆ. ಸೊ ಆ ಗ್ರೂಪ್ ನಾವು ಆ ಶಿಫ್ಟ್ ನ ನಾವು ಹಾಗೆ ಮೇಂಟೈನ್ ಮಾಡ್ತೇವೆ. ಯಾಕೆ ಅಂದ್ರೆ ಗಾಡ್ ಫೋರ್ಬಿಡ್ ಯಾರಾದ್ರೂ ಒಬ್ರು ಕೋವಿಡ್ ಪಾಸಿಟಿವ್ ಆದ್ರೂ ಕೂಡ ಕ್ವಾರಂಟೈನ್ ಮಾಡುವುದಕ್ಕೆ ಆ ಗ್ರೂಪ್ ನ ಮಾತ್ರ ನಾವು ಕ್ವಾರಂಟೈನ್ ಮಾಡಬಹುದು. ಸೊ ಅವಾಗ ನಮ್ಗೆ ಆತರ ಯೂಸ್ಫುಲ್ ಆಗುತ್ತೆ, ಎಲ್ಲಾ ಪೇಷಂಟ್ಸ್ ಅಟ್ ರಿಸ್ಕ್ ಅಲ್ಲಿ ಇರುವುದಿಲ್ಲ. ಸೊ ದೀಸ್ ಆರ್ ಅ ಫ್ಯೂ ಪ್ರಿಕಾಷನ್ಸ್ ವಿ ಆರ್ ಟೇಕಿಂಗ್. ಓಕೆ, ಇನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೋವಿಡ್ ನಿಂದಾಗಿ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಒಂದು. ಎರಡನೇದು, ಇಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ನಾವು ಮಾತಾಡಲೇಬೇಕು. ಕೋವಿಡ್ ಪೇಷಂಟ್ಗಳು ವ್ಯಾಕ್ಸಿನೇಷನ್ ತಗೋಬಹುದಾ? ಹೌದು, ಕ್ಯಾನ್ಸರ್ ಪೇಷಂಟ್ಸ್ ಕೋವಿಡ್ ವ್ಯಾಕ್ಸಿನ್ ತಗೊಳ್ಬಹುದು. ಇದು ಯಾರಿಗೆ ಅಪ್ಲಿಕೇಬಲ್ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಿರೋ ಪೇಷಂಟ್ಸ್, ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿಸಿರೋ ಪೇಷಂಟ್ಸ್, ಫಾಲೋ ಅಪ್ ಅಲ್ಲಿರೋ ಪೇಷಂಟ್ಸ್. ಸೊ ನೀವೇನು ಮಾಡ್ಬೇಕು ಅಂದ್ರೆ ನಿಮ್ಮ ವೈದ್ಯರನ್ನು ಒಂದ್ಸಲ ಭೇಟಿ ಮಾಡಿ,
ಅವರು ನಿಮ್ಮನ್ನ ಜನರಲ್ ಚೆಕಪ್ ಮಾಡ್ತಾರೆ, ನೋಡ್ತಾರೆ ನಿಮ್ಮ ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ. ಬೇಕಾದ ರಕ್ತದ ಟೆಸ್ಟ್ಸ್ ಮಾಡ್ತಾರೆ, ರಕ್ತ ಪರೀಕ್ಷೆಗಳು ಮಾಡ್ತಾರೆ, ಬೇಕಿದ್ರೆ ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ ನಿಮ್ಗೆ ವ್ಯಾಕ್ಸಿನ್ ಕೊಡಬಹುದಾ ಅಂತ. ಸೊ ಎಸ್, ಇನ್ ಜನರಲ್ ಕ್ಯಾನ್ಸರ್ ಪೇಷಂಟ್ಸ್ ವ್ಯಾಕ್ಸಿನ್ ತಗೊಳ್ಬೇಕು. ಕ್ಯಾನ್ಸರ್ ಪೀಡಿತರಲ್ಲಿ ಯಾರು ಲಸಿಕೆಯನ್ನು ತಗೋಬಾರ್ದು ಅಂತೀರಿ, ಯಾಕೆ? ರಕ್ತದ ಕಣ ಕಡಿಮೆ ಇರುವವರಲ್ಲಿ, ಮತ್ತೆ ಯಾರಿಗಾದ್ರೂ ಆರ್ಗನ್ ಡಿಸ್ಫಂಕ್ಷನ್, ಲಿವರ್ ಫೇಲ್ಯರ್, ಕಿಡ್ನಿ ಫೇಲ್ಯರ್, ಮತ್ತೆ ಆತರ ಪೇಷಂಟ್ಸ್ ಅಲ್ಲಿ ನಾವು ವಿ ಡೋಂಟ್ ಸಜೆಸ್ಟ್. ಅವರು ವೇಟ್ ಮಾಡಿ ಅವರ ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ಲಿ, ಅದಾದ ಮೇಲೆ ನಾವು ವ್ಯಾಕ್ಸಿನ್ ಕೊಡ್ಬಹುದು. ಮತ್ತೆ ಕೆಲವು ಕೀಮೋಥೆರಪೀಸ್ ಟ್ರೀಟ್ಮೆಂಟ್ ಆದ ತಕ್ಷಣ ನಾವು, ಕೀಮೋಥೆರಪಿ ಆದ ತಕ್ಷಣ ನಾವು ಕೊಡುವುದಿಲ್ಲ, ಯಾಕಂದ್ರೆ ರಕ್ತ ಕಣ ಮೇಲೆ ಬರಬೇಕು. ಸೊ ಅದು ಬಂದ ನಂತರ ನಾವು ವ್ಯಾಕ್ಸಿನ್ ಕೊಡ್ತೇವೆ. ಇದು ಪ್ರತಿ ನೋಡಿ ಪ್ರತಿ ಕ್ಯಾನ್ಸರು ಬೇರೆ ಬೇರೆ ಕೀಮೋಥೆರಪಿ ಸಿಗ್ತಿರುತ್ತೆ. ಸೊ ಅದಕ್ಕೆ ನೀವು ನಿಮ್ಮ ವೈದ್ಯರನ್ನ ಕೇಳಿ ಇದನ್ನ ತಗೊಳ್ಬೇಕು. ಕೋವಿಡ್ ಇಂದಾಗಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ, ಕ್ಯಾನ್ಸರ್ ಪೀಡಿತರ ಆಗಿ ಸಾವಿಗೀಡಾಗ್ತಕ್ಕಂಥವ್ರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಿದೆ ಅಂತ ಇತ್ತೀಚಿನ ಒಂದಷ್ಟು ವರದಿಗಳನ್ನ ನೋಡಿದ್ದಾಯ್ತು. ನಿಜನಾ ಅದು? ಅದಕ್ಕಾಗಿ ಭಯ ಬೇಡ, ಏನು ಸುರಕ್ಷಿತವಾಗಿರಿ ಅನ್ನುವಂಥ ನಮ್ಮ ಘೋಷವಾಕ್ಯ ಏನಿದೆ ಅದನ್ನು ಅನುಸರಿಸೋದು ಎಷ್ಟು ಮುಖ್ಯ ಆಗುತ್ತೆ ಮೇಡಮ್ ಈ ಸಂದರ್ಭದಲ್ಲಿ? ನೋಡಿ, ಒಂದು ಪ್ಯಾಂಡಮಿಕ್ ಅಂತ ಬಂದಾಗ ಇಟ್ ಇಸ್ ನಾಟ್ ಜಸ್ಟ್ ಕ್ಯಾನ್ಸರ್ ಪೇಷಂಟ್ಸ್, ಯಾರಿಗೆ ಏನೇ ಪ್ರಾಬ್ಲಮ್ ಇರಲಿ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರಲಿ ಅಥವಾ ಲಿವರ್ ಪ್ರಾಬ್ಲಮ್ ಇರಲಿ, ಬೇರೆ ಏನೇ ಪ್ರಾಬ್ಲಮ್ ಇರಲಿ, ಅಂತವ್ರಿಗೂ ಅವ್ರದ್ದು ಮಾರ್ಟಾಲಿಟಿ ರೇಟ್ ಬಹಳ ಇದ್ದೇ ಇರುತ್ತೆ. ನೋಡಿ, ಭಯ ಪಟ್ಕೊಂಡು ಏನು ಉಪಯೋಗ ಇಲ್ಲ. ನಾವು ಧೈರ್ಯದಿಂದ ಇದ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ದರ್ ಆರ್ ಸಮ್ ಥಿಂಗ್ಸ್ ಯು ಕ್ಯಾನ್ ಕಂಟ್ರೋಲ್, ಸಮ್ ಥಿಂಗ್ಸ್ ಯು ಕ್ಯಾನ್ ನಾಟ್ ಕಂಟ್ರೋಲ್, ಬಟ್ ಕಂಟ್ರೋಲ್ ದ ಥಿಂಗ್ಸ್ ಯು ಕ್ಯಾನ್ ಕಂಟ್ರೋಲ್ ಅಲ್ವಾ. ಸೊ ಪ್ರಿಕಾಷನ್ಸ್ ತಗೊಳ್ಳಿ, ಭಯ ಪಡಬೇಡಿ. ನಿಮ್ಮ ಡಾಕ್ಟರ್ ವೈದ್ಯರು ಏನ್ ಸಲಹೆ ಕೊಡ್ತಾರೋ ಅದನ್ನ ಫಾಲೋ ಮಾಡಿ ಅಷ್ಟೇ. ಇನ್ನು ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಮಿತ್ಗಳನ್ನು ನಾವು ಮೊದಲಿಂದನೂ ಕಾಪಾಡ್ಕೊಂಡು ಬಂದ್ಬಿಟ್ಟಿದ್ವಿ. ಕ್ಯಾನ್ಸರ್ ಬಂದರೆ ಔಷಧಿ ಇಲ್ಲ, ಸಾವೇ ಗತಿ, ಈ ಥರದ್ದೇನು, ಆಮೇಲೆ ಅಂಟು ರೋಗ, ಅದು ಮಕ್ಕಳಿಗೆ ಭಾಳ ಬೇಗ ಅಂಟ್ಕೊಂಡ್ಬಿಡುತ್ತೆ, ಅವ್ರನ್ನ ಹೊರಗೆ ಒಂದು ಪ್ರತ್ಯೇಕವಾದಂಥ ಕೋಣೆಯಲ್ಲಿ ಇಡಬೇಕು, ಈ ಥರದ್ದೆಲ್ಲ ಒಂದಷ್ಟು ಮಿತ್ಗಳನ್ನು ನಾವಿನ್ನೂ ಉಳಿಸ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಬ್ಬ ತಜ್ಞರಾಗಿ. ಕ್ಯಾನ್ಸರ್ ಬಂದ್ರೆ ನೀವು ಸಾಯ್ತೀರಾ ಅನ್ನೋದು ಓಬಿರಾಯನ್ ಕಾಲದ ಕತೆ. ಈಗ ಅದು ಆತರ ಇಲ್ಲ, ಮುಂಚೆ ಇರಬಹುದೇನೋ, ಏನೋ ಕ್ಯಾನ್ಸರ್ ಬಂತು, ಮೂವೀಸ್ ಅಲ್ಲೆಲ್ಲ ಅದು ತುಂಬಾ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ನಿಮ್ಗೆ ಕ್ಯಾನ್ಸರ್ ಬಂತು, ಓಕೆ ಮದ್ದು ಮಾತ್ರೆ ತಗೋ ಮನೆಗೆ ಹೋಗಿ ಏನೋ ಮನೆಯಲ್ಲೇ ಇರುವಂತ. ಈಗ ಒಂಚೂರು ಹಾಗೆ ಇಲ್ಲ, ಬಹಳ ಬಹಳ ಅಡ್ವಾನ್ಸ್ಮೆಂಟ್ಸ್ ಇದೆ. ಆಪರೇಷನ್ಸ್ ಅಲ್ಲೇ ಆಗ್ಲಿ, ಕೀಮೋಥೆರಪಿ ಆಗ್ಲಿ ಅಥವಾ ರೇಡಿಯೇಷನ್ ಅಲ್ಲೇ ಆಗ್ಲಿ, ರೇಡಿಯೇಷನ್ ಟ್ರೀಟ್ಮೆಂಟ್ ಹೇಗೆ ಎಷ್ಟು ಸೋ ಬ್ಯೂಟಿಫುಲ್ ಆಗಿ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಅಂದ್ರೆ, ಈಗ ಮೆಷಿನ್ಸ್ ಸ್ಪೆಸಿಫಿಕ್ ಆಗಿ ಆ ಗಡ್ಡೆಗೆ ಮಾತ್ರ ರೇಡಿಯೇಷನ್ ಕೊಡುವ ಹಾಗೆ, ಅಕ್ಕಪಕ್ಕದ ಆರ್ಗನ್ಸ್ ನ ಸ್ಪೇರ್ ಮಾಡುವ ಹಾಗೆ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಇದೆ ಗೊತ್ತಾ? ಫ್ರಮ್ ಕೊಬಾಲ್ಟ್ ಟು ಲೀನಿಯರ್ ಆಕ್ಸಲರೇಟರ್ ಟು ಪ್ರೋಟಾನ್ ಥೆರಪಿ, ಅದರಲ್ಲೂ ಟೆಕ್ನಿಕ್ಸ್ ಕೂಡ IMRT, IGRT, SBRT, ಬಹಳ ಬಹಳ ಅಡ್ವಾನ್ಸ್ಮೆಂಟ್ಸ್ ಇದೆ. ಸೊ ಅದು ಒಂದು. ಸೊ ಈ ಅಡ್ವಾನ್ಸ್ಮೆಂಟ್ಸ್ ಇಂದ ಏನಾಗಿದೆ ಅಂದ್ರೆ, ಆ ಗಡ್ಡೆನ ಕಂಟ್ರೋಲ್ ಮಾಡುವ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ವಿ ಆರ್ ರಿಯಲಿ ಏಬಲ್ ಟು ಕಂಟ್ರೋಲ್ ದಟ್ ಕ್ಯಾನ್ಸರ್. ಮತ್ತೆ ನಾರ್ಮಲ್ ಆರ್ಗನ್ಸ್ಗೆ ನಾವು ಡೋಸ್ ಕಡಿಮೆ ಮಾಡ್ತಿದ್ದೀವಿ. ಸೊ ಏನಾಗುತ್ತೆ ಅಂದ್ರೆ, ಕ್ವಾಲಿಟಿ ಆಫ್ ಲೈಫ್ ಒಳ್ಳೇದಿರುತ್ತೆ ಅವರು ಇರುವ ದಿನಗಳು. ಸೆಕೆಂಡ್, ಕೀಮೋಥೆರಪಿ ಬಹಳ ಬಹಳ ನಾವೆಲ್ ಕೀಮೋ ಡ್ರಗ್ಸ್ ಆಚೆ ಬರ್ತಿದೆ. ಪ್ರತಿ ದಿನ ಒಂದೊಂದು ಡ್ರಗ್ ಡಿಸ್ಕವರ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಪೇಷಂಟ್ ಗಡ್ಡೆಯೂ ಹೋಗ್ತಿದೆ, ಅವರು ಜೀವನ ಅಂದ್ರೆ ಲೈಫ್ ಸ್ಪ್ಯಾನ್ ಅದು ಕೂಡ ಮುಂದೂಡ್ತಿದೆ. ಸೊ ಇಟ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ಅಂಡ್ ಸರ್ಜರೀಸ್ ಕಾನ್ಸೆಪ್ಟ್ಸ್ ಎಲ್ಲ ಹೊಸ ಹೊಸ ಕಾನ್ಸೆಪ್ಟ್ಸ್ ಬರ್ತಿದೆ. ಇಟ್ಸ್ ಆಲ್ ಎವಾಲ್ವಿಂಗ್ ಪ್ರೋಸೆಸ್. ಅಂಡ್ ರೋಬೋಟ್ಸ್ ಯೂಸ್ ಮಾಡ್ತಿದ್ದಾರೆ ಆಪರೇಷನ್ ಸರ್ಜರೀಸ್ಗೆ. ಸೊ ದೇರ್ ಆರ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ಸ್. ಅಂಡ್ ವಿ ಸ್ಟಿಲ್ ಹ್ಯಾವ್ ಸಚ್ ಅ ಲಾಂಗ್ ವೇ ಟು ಗೋ. ಇನ್ನು ದಿನ ನಾವು ಒಂದು ದಿನ ಇದು ಓಕೆ ಇದು ಅಡ್ವಾನ್ಸ್ಮೆಂಟ್ ಅಂತ ಅನ್ಕೊಳ್ತೀವಿ, ನೆಕ್ಸ್ಟ್ ತಿಂಗಳು ಬೇರೆ ಒಂದು ಪೇಪರ್ ಬರುತ್ತೆ ಅದು ಇನ್ನೊಂದು ಅಡ್ವಾನ್ಸ್ಮೆಂಟ್ಸ್. ಸೊ ಇಟ್ಸ್ ವೆರಿ ಆಂಕಾಲಜಿ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಯು ನೋ. ಫ್ರಮ್ ಮುಂಚೆ ಕಾಲದಲ್ಲಿ ಓಕೆ ಇವ್ರಿಗೆ ಏನು ಹೋಪ್ ಇಲ್ಲ ಆತರ ಅನ್ನೋ ಪೇಷಂಟ್ಸ್ಗೆ ನಾವು ಎಷ್ಟೊಂದು ಹೋಪ್ ಕೊಡ್ತಿದ್ದೀವಿ. ಅಂಡ್ ಇಟ್ಸ್ ನಾಟ್ ಜಸ್ಟ್ ಸಿಂಪಲ್ ಇದು ಅಲ್ಲ, ಅಂದ್ರೆ ವರ್ಷಾಂಗಟ್ಲೆ ಅವರನ್ನ ದೂಡ್ತಿದ್ದೀವಿ, ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ತಿದ್ದೀವಿ. ಯಾಕಂದ್ರೆ ನಮ್ಮ ಟೀಚರ್ಸ್ ಇದ್ದಾರಲ್ಲ, ಅವರೇ ಹೇಳ್ತಾರೆ ಅವರ ಕಾಲದಲ್ಲಿ ಈ ತರ ಪೇಷಂಟ್ಸ್ ಬರ್ತಿದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತಾನೆ ಇರ್ಲಿಲ್ಲ ಅಂತ. ಆದ್ರೆ ಇವಾಗ ಅವ್ರಿಗೆ ಎಷ್ಟೊಂದು ಆಪ್ಷನ್ಸ್ ಇದೆ, ಯು ನೋ ದೇ ಹ್ಯಾವ್ ಆಪ್ಷನ್ಸ್ ಆಫ್ ಸರ್ಜರಿ, ಆಪ್ಷನ್ಸ್ ಆಫ್ ರೇಡಿಯೇಷನ್, ಕೀಮೋ. ಸೊ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗಿದೆ.
ಮುಂಚೆ ತರ ಅಲ್ಲ ನಿಮಗೆ ಗಡ್ಡೆ ಏನಾದ್ರೂ ಕಾಣಿಸ್ಕೊಂಡ್ರೆ ಇಟ್ಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್ ವೈದ್ಯರಿಗೆ ತೋರಿಸಿ ಸ್ಟೇಜ್ ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಸಿ ಬಹಳ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ ಮೇಡಮ್ ಸ್ಟೇಜ್ ಏನು ಅಂತ ಕೇಳ್ತಾರೆ ಸ್ಟೇಜ್ ಡಾಕ್ಟರ್ಸ್ ಇಗೆ ಪೇಷಂಟ್ಸ್ ಗೆ ಅಲ್ಲ ಆಯ್ತಾ ನೋಡಿ ಏನಾಗುತ್ತೆ ಅಂದ್ರೆ ಇವಾಗ ಕೆಲವು ಕಾಯಿಲೆಗಳು ಫಾರ್ ಎಕ್ಸಾಂಪಲ್ ಸ್ತನದ ಕ್ಯಾನ್ಸರ್ ಓಕೆ ಅದು ಸ್ಟೇಜ್ 4 ಇರಬಹುದು ಆದ್ರೆ ಫೇವರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ ಬಯೋಪ್ಸಿ ರಿಪೋರ್ಟ್ ಮಾಡಿದಾಗ ಬಯೋಪ್ಸಿ ರಿಪೋರ್ಟ್ ಅಂದ್ರೆ ಮಾಂಸದ ತುಂಡು ತೆಗೆದು ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಯಾವ ತರಹದ ಕ್ಯಾನ್ಸರ್ ಅಂತ ಹೇಳ್ತೇವೆ ಸೊ ಅದು ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂದ್ರೆ ನಾವು ಇದನ್ನೆಲ್ಲ ನೋಡಿ ನಾವು ಯಾವ ಇಂಜೆಕ್ಷನ್ ಇವರಿಗೆ ತುಂಬಾ ಉಪಯೋಗ ಆಗುತ್ತೆ ಅಥವಾ ಯಾವ ತರಹದ ಸರ್ಜರಿ ಅಥವಾ ಯಾವ ತರಹದ ರೇಡಿಯೇಷನ್ ಇವರಿಗೆ ಉಪಯೋಗ ಆಗುತ್ತೆ ಅದನ್ನೆಲ್ಲ ನಾವು ಪ್ರೀವಿಯಸ್ಲಿ ಡಿಸೈಡ್ ಮಾಡಬಹುದು ಸೊ ಅಡ್ವಾನ್ಸ್ಮೆಂಟ್ಸ್ ಅಷ್ಟಿದೆ ಸೊ ಇವಾಗ ಸ್ಟೇಜ್ 4 ಆಗಿದ್ರು ಕೂಡ ಇಫ್ ದೇ ಹ್ಯಾವ್ ಫೇವರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇ ಡೂ ವೆಲ್ ಈಗ ನಾವು ಸ್ತನದ ಕ್ಯಾನ್ಸರ್ 5 ಇಯರ್ ಸರ್ವೈವಲ್ 10 ಇಯರ್ ಸರ್ವೈವಲ್ 15-20 ಇಯರ್ ಸರ್ವೈವಲ್ ಆ ತರ ನಾವು ನೋಡ್ತೇವೆ ಅದರ್ ಎಕ್ಸಾಂಪಲ್ಸ್ ಆರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಸೊ ಇವ್ರ ಸ್ಟೇಜ್ ಜಾಸ್ತಿ ಇದ್ರು ಕೂಡ ಇಫ್ ದೇ ಹ್ಯಾವ್ ಫೇವರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗೆ ಕರೆಕ್ಟ್ ಆಗಿರುವ ಮದ್ದು ಮಾತ್ರೆ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಓಕೆ ಅಂದರೆ ಆಶಾವಾದವನ್ನು ಒಂದು ಭರವಸೆಯನ್ನು ತುಂಬುತ್ತಾ ಇದ್ದೀರಿ ಕ್ಯಾನ್ಸರ್ಗೆ ಅದರಿಂದ ಆ ಮಿತ್ತುಗಳಿಗೆ ಇಲ್ಲಿ ಯಾವ ಜಾಗನೂ ಇಲ್ಲ ಅಂತ ಹೇಳ್ತೀರಿ ಆದರೂ ಇದು ನನಗೆ ಒಂದು ಬಹಳ ಸೂಕ್ಷ್ಮವಾದಂಥ ಪ್ರಶ್ನೆ ಇದು ವಂಶವಾಹಿನಿನ ಏನು ತಂದೆಗಿತ್ತು ಮಕ್ಕಳಿಗೆ ಬರಬಹುದಾ ಈ ಥರದ್ದು ಏನಾದರೂ ಅದೊಂದು ಮಿತ್ತು ಕೂಡ ಇದೆ ನಮ್ಮಲ್ಲಿ ಹೌದು ಮತ್ತು ಇಲ್ಲ ಕೆಲವು ಕ್ಯಾನ್ಸರ್ಸ್ಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರುತ್ತದೆ ಅಂದ್ರೆ ಇದು ಡಿಎನ್ಎ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಸೊ ಡಿಎನ್ಎ ಇಸ್ ಬೇಸಿಕಲಿ ಅದು ಒಂದು ನೀಲನಕ್ಷೆ ಇಟ್ಸ್ ದ ಬ್ಲೂ ಪ್ರಿಂಟ್ ಆಫ್ ಅ ಬಾಡಿ ನಮ್ಮ ಕೂದಲು ನಮ್ಮ ಮೈ ಕಟ್ಟು ನಮ್ಮ ಕಣ್ಣಿನ ಬಣ್ಣ ಎಲ್ಲವೂ ಡಿಎನ್ಎ ಇಂದನೇ ಆಧಾರಿತವಾಗಿದೆ ಸೊ ಈ ಕ್ಯಾನ್ಸರ್ ಕೂಡ ಕ್ಯಾನ್ಸರ್ ಸೆಸೆಪ್ಟಿಬಿಲಿಟಿ ಜೀನ್ಸ್ ಅಂತ ಹೇಳ್ತೀವಿ ಸೊ ಈ ಜೀನ್ಸ್ ಇದ್ರೆ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇನ್ನು ಸ್ವಲ್ಪ ಇದೆ ಆತರ ಸೊ ಸಾಧ್ಯ ಕ್ಯಾನ್ಸರ್ ಸಸೆಪ್ಟಿಬಿಲಿಟಿ ಜೀನ್ಸ್ ಇದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ ಇದು ಹೆರಿಡಿಟ್ರಿನೂ ಇರಬಹುದು ಇಲ್ಲದೇನೂ ಇರಬಹುದು ಇದು ನಿಮ್ಮ ವೈದ್ಯರ ಜೊತೆ ನೀವು ಮಾತಾಡಿ ಬಿಕಾಸ್ ದರ್ ಆರ್ ಸಮ್ ಹೆರಿಡಿಟರಿ ಕ್ಯಾನ್ಸರ್ಸ್ ನಾನ್ ಹೆರಿಡಿಟರಿ ಹೆರಿಡಿಟರಿ ಬಂದು ಬಹಳ ಕಡಿಮೆ ಇನ್ ನಂಬರ್ಸ್ ನಾನ್ ಹೆರಿಡಿಟರಿನೇ ಬಹಳ ಇನ್ನೊಂದು ಮಿತ್ ಇದೆ ಬಹಳ ಜನ ಹೇಳ್ತಾರೆ ಲೈಕ್ ನಮ್ಮ ತಂದೆ ಸ್ಮೋಕಿಂಗ್ ಮಾಡಿಲ್ಲ ಡ್ರಿಂಕ್ ಏನೋ ಧೂಮಪಾನ ಮಾಡಿಲ್ಲ ಮದ್ಯಪಾನ ಮಾಡಿಲ್ಲ ಏನು ಮಾಡಿಲ್ಲ ಅವ್ರಿಗೆ ಕ್ಯಾನ್ಸರ್ ಬಂತು ನಮ್ ಪಕ್ಕದ ಮನೆ ಅಂಕಲ್ ಎಲ್ಲ ಮಾಡ್ತಿದ್ರು ಆದ್ರೂ ಅವ್ರಿಗೆ ಏನು ಬಂದಿಲ್ಲ ಅಂತ ಸಿ ಇವಾಗ ನಾವು ದರ್ ಆರ್ ಟೂ ಫ್ಯಾಕ್ಟರ್ಸ್ ವಿಚ್ ಯು ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ಒಂದು ಬಂದು ಜೆನೆಟಿಕ್ ಫ್ಯಾಕ್ಟರ್ಸ್ ದಿ ಅದರ್ ಆರ್ ಅಭ್ಯಾಸಗಳು ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಡಿಎನ್ಎ ಸೊ ಡಿಎನ್ಎ ಅಂದ್ರೆ ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅದು ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ ಸೊ ಇಟ್ಸ್ ಬೇಸಿಕಲಿ ಲೈಕ್ ಅ ರೋಡ್ ಸೊ ನೀವು ರೋಡ್ ಅಲ್ಲಿ ಹೋಗ್ತಿದ್ದೀರಾ ಆಕ್ಸಿಡೆಂಟ್ ಆಗುವ ಚಾನ್ಸ್ ಆಗಬಹುದು ಇಲ್ಲದೇ ಇರಬಹುದು ಬಟ್ ನೀವು ಎನಿವೇಸ್ ಯು ವಿಲ್ ಕ್ರಾಸ್ ದ ರೋಡ್ ಆದ್ರೆ ಆ ರೋಡ್ ಸರಿ ಇಲ್ಲ ಪಾಟ್ ಹೋಲ್ಸ್ ಇದೆ ಮತ್ತೆ ಟ್ರಾಫಿಕ್ ಇದೆ ಅಂದ್ರೆ ಸೊ ಆ ರೋಡ್ ನ ನೀವು ಕ್ರಾಸ್ ಮಾಡಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇನ್ನು ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಕ್ಯಾನ್ಸರ್ ಸಸೆಪ್ಟಿಬಿಲಿಟಿ ಜೀನ್ಸ್ ಇದ್ರೆ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇನ್ನು ಬಹಳ ಇನ್ನು ಇವಾಗ ಅದಕ್ಕಿಂತ ದೊಡ್ಡ ಫ್ಯಾಕ್ಟರ್ ಏನಂದ್ರೆ ಅಭ್ಯಾಸಗಳು ಮದ್ಯಪಾನ ನೀವು ಬೇಕಾಬಿಟ್ಟಿ ಇವಾಗ ಏನೋ ಇಲ್ಲಿ ಅಲ್ಲಿ ನೋಡದೆ ಗಮನ ಹರಿಸದೆ ನೀವು ರೋಡ್ ಅಲ್ಲಿ ನಡೆದ್ರೆ ಅವಾಗ ನಿಮ್ಗೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇನ್ನೂ ಬಹಳ ಇರುತ್ತದೆ ಕರೆಕ್ಟ್ ಸೊ ಏನಾಗುತ್ತೆ ಅಂದ್ರೆ ಈ ಅಭ್ಯಾಸಗಳು ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ಒಬೆಸಿಟಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇನ್ನೂ ಜಾಸ್ತಿ ಇರುತ್ತೆ ಸೊ ಬಹುಶಃ ಅವರಲ್ಲಿ ಕ್ಯಾನ್ಸರ್ ಸಸೆಪ್ಟಿಬಿಲಿಟಿ ಜೀನ್ಸ್ ತುಂಬಾ ಸ್ಟ್ರಾಂಗ್ ಇತ್ತು ಅದಕ್ಕೆ ಅವರಿಗೆ ಆ ಕ್ಯಾನ್ಸರ್ ಬಂದಿರಬಹುದು ಆದ್ರೆ ನಾವು ನೋಡ್ತೇವೆ ಅಭ್ಯಾಸಗಳಿಂದ ಬರುವ ಕ್ಯಾನ್ಸರ್ಸ್ ಇನ್ನೂ ದಟ್ ಇಸ್ ಮಚ್ ಮೋರ್ ದ್ಯಾನ್ ಹೆರಿಡಿಟರಿ ಕ್ಯಾನ್ಸರ್ಸ್ ಸೊ ಅದಕ್ಕೆ ನಾವು ಕಂಟ್ರೋಲ್ ಮಾಡುವಷ್ಟು ಫ್ಯಾಕ್ಟರ್ಸ್ನ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಓಕೆ ಅಂದ್ರೆ ಅಪನಂಬಿಕೆಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಕೋವಿಡ್ನ ಕಂಟಕದ ಸಂದರ್ಭದಲ್ಲಿದ್ದೀವಿ ಮೇಡಮ್ ಕೋವಿಡು ಬರಬಾರ್ದು ಕ್ಯಾನ್ಸರ್ನಿಂದನೂ ಕೂಡ ನಾವು ಹೊರಗೆ ಬರಬೇಕು ಈ ಸಂದರ್ಭದಲ್ಲಿ ಇಂಥ ಒಂದು ಗಂಭೀರವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಟ್ಟು ಸಮುದಾಯಕ್ಕೆ ಯಾಕೆಂದರೆ ಕೋವಿಡ್ ನೀವು ಹೇಳಿದಂಥ ಮದ್ಯಪಾನ ಧೂಮಪಾನ ಅದನ್ನು ಕೂಡ ಕೋವಿಡ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ಹಾಗಾಗಿ ಕೊನೆಯದಾಗಿ ತಮ್ಮ ಟಿಪ್ಸ್ ಏನು ಮೇಡಮ್
ಕೋವಿಡಿಂದ ಕೋವಿಡ್ನ ಸಂದರ್ಭದಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಅದು ಕೋವಿಡ್ ಬರದಂತೆ ನೋಡ್ಕೋಬೇಕಾದ್ರೆ ನೀವು ಕೊಡ್ತಕ್ಕಂಥ ಸಂದೇಶ ಏನು? ಸಹಜವಾದ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿರಿ, ಮತ್ತೆ ಜಾಗರೂಕರಾಗಿರಿ, ಮಾಸ್ಕ್ ಧರಿಸಿ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಥವಾ ಕನಿಷ್ಠ ಒಂದು 6 ಅಡಿಯ ಮೀಟರ್ ಅಷ್ಟು ಮಾಡಿ, ಕೈಯನ್ನು ಸಾಬೂನಿನಿಂದ ಕನಿಷ್ಠ ಒಂದು 20 ಸೆಕೆಂಡ್ ತೊಳೆಯಿರಿ. ಆದಷ್ಟು ಅನಿವಾರ್ಯವಿಲ್ಲದ ಪ್ರಯಾಣಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಿರಿ, ಅವರು ನಿಮಗೆ ಸೂಕ್ತವಾದ ಸಲಹೆಯನ್ನು ಕೊಡುತ್ತಾರೆ. ಅಕ್ಕಪಕ್ಕದವರ ಮಾತನ್ನು ಜಾಸ್ತಿ ಕೇಳಕ್ಕೆ ಹೋಗಬೇಡಿ. ವೈದ್ಯರು ಏನ್ ಹೇಳ್ತಾರೋ ಅದನ್ನ ನೀವು ಪಾಲಿಸಿ. ಅವರು ವ್ಯಾಕ್ಸಿನ್ ಅವರು ಟ್ರೀಟ್ಮೆಂಟ್ ಬಗ್ಗೆ ಹೇಗೆ ಮಾಡಬೇಕು, ವ್ಯಾಕ್ಸಿನ್ ಹೇಗೆ ತಗೊಳ್ಬೇಕು, ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿ. ಭರವಸೆ ತುಂಬುವಂಥ ಮಾತುಗಳು ಕೊನೆಯ ಸಂದೇಶ ಕೂಡ ಅದೇನೆ ಪ್ರೀವೀಕ್ಷಕರೇ. ಅಷ್ಟರ ಮಟ್ಟಿಗೆ ವೈದ್ಯರ ಮಾತನ್ನು ನಾವು ಅತ್ಯಂತ ಗಂಭೀರವಾಗಿ ಪಾಲಿಸೋಣ. ವೈದ್ಯ ಲೋಕ ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡೋದಕ್ಕೆ ಯೋಧರಂತೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಾತುಗಳಿಗೆ ಅವರ ಸಲಹೆಗಳಿಗೆ ನಾವು ಸದಾ ಜಾಗ್ರತೆಯಿಂದ ಕಿವಿಗೊಡ್ತಾ ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಆನ್ಲೈನ್ ವಿಚಾರ ಸರಣಿಯಲ್ಲಿ ಪಾಲ್ಗೊಂಡಂಥ ಡಾಕ್ಟರ್ ಸವಿತಾ ಎಂ ಡೇವಿಡ್ ಅವರಿಗೆ ವಾಹಿನಿ ಪರವಾಗಿ ತಮ್ಮ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಈ ಆಪರ್ಚುನಿಟಿಗೋಸ್ಕರ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಆನ್ಲೈನ್ ಸರಣಿಯ ಇಂದಿನ ಸಂಚಿಕೆಯಲ್ಲಿ ವೈದ್ಯರ ಸಲಹೆಗಳನ್ನು ಕೇಳಿದ್ರಿ. ಅದರಲ್ಲೂ ಕೋವಿಡ್ ಒಂದು ಕಡೆ ಇದೆ, ಹಾಗೆಯೇ ಕ್ಯಾನ್ಸರ್ನಿಂದ ಈಗಾಗಲೇ ಬಳಲ್ತಾ ಇರ್ತಾರೆ, ಅಂಥವ್ರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಮಾರ್ಗದರ್ಶಿ ನುಡಿಗಳನ್ನು ವೈದ್ಯರು ಕೊಟ್ಟರು, ಡಾಕ್ಟರ್ ಸವಿತಾ ಎಂ ಡೇವಿಡ್ ಅವರು. ಖಂಡಿತ ಆ ವೈದ್ಯರ ಸಲಹೆಗಳನ್ನು ನಾವು ತಪ್ಪದೇ ಪಾಲಿಸೋಣ, ಕೋವಿಡ್ನಿಂದ ಮುಕ್ತರಾಗೋಣ, ಹಾಗೆಯೇ ಕ್ಯಾನ್ಸರ್ನಿಂದನೂ ಕೂಡ ಕ್ಯಾನ್ಸರನ್ನು ಗೆದ್ದು ಬರೋಣ ಅಂತ ಹೇಳ್ತಾ ಇವತ್ತಿನ ಆನ್ಲೈನ್ ಸರಣಿಯ ವಿಚಾರ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಧನ್ಯವಾದಗಳು.